राधा देवी देवा प्रथम नमन गणपति गुरु राधा माता पिता बंधु सद्गुरु स्वामी राया तुज बिन धावया न पवे कोनी प्रथम नमन गणपति गुरु राधा भव सागर तारु एक ची सद्गुरु तुज बिन अधिकारु न से कोनी प्रथम नमन गणपति गुरु राधा दास मणे गुरु आनंद सागरु पूर्ण चिदंबर स्वामी माता प्रथम नमन गणपति गुरु राधा चिदंबर महाराज जय जय चिदंबर महाराज चिदंबर महाराज जय जय चिदंबर महाराज हर बड़े गरीब नवाज जय जय चिदंबर महाराज चिदंबर हरि जय जय चिदंबर हरि शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर। भगवंतन सेवेगे अवतार माडि बंदंत महान संतरु राजाराम महाराजर चरित्रे ಅವರ ಅಭಂಗವಾಣಿಯಲ್ಲಿ ಅವರ ಶಿಷ್ಯರಾದಂತಹ ಸಂತಮಾತ ವಿಠಾಬಾಯಿಯ ಅಭಂಗವಾಣಿ ಎಂಬಂತಹದ್ದು ಕೇಳಿದ್ವಿ. ಈಗ ಅವರೇ ಸ್ವತಃ ಬರೆದಂತಹ ಅಭಂಗವಾಣಿಯಲ್ಲಿ ಅವರು ಜನ್ಮ ಮತ್ತು ಅವರು ಬಾಲ್ಯ ಎಲ್ಲ ಬರೆದಿದ್ದಾರೆ. ದ್ವಾರಕಾದಾಸ್ ಮಹಾರಾಜರ ಜೊತೆಗೆ ಅವ್ರದ್ದು ಆದಂತಹ ಅನುಭವ ಬಾಬುಲ್ಗಾಂವ್ ಗಂಗಾದಲ್ಲಿ, ಮತ್ತಲ್ಲಿಂದ ನೌಕರಿಗೆ ಹುಸಂಗಾಬಾದಿಗೆ ಹೋಗಿ ಪೇಶ್ವೆ ಸೈನ್ಯದಲ್ಲಿ ಶಿಲೇದಾರ್ ನೌಕರಿ ಎಂಬಂತಹದ್ದು ಅವರಿಗೆ ಬಡ್ತಿ ಸಿಕ್ಕು. ಶಿಲೇದಾರ್ ನೌಕರಿ ಮಾಡಬೇಕಾದ ತೈಲಂಗ ದೇಶದ ಬ್ರಾಹ್ಮಣನಾದಂತಹ ಕೃಷ್ಣ ಭಟ್ಟರ ಬಂದು ಚಿದಂಬರ ಅವತಾರ ಆಗಿದ. ಏನು ರಾಜಾರಾಮ್ ಮಹಾರಾಜರಿಗೆ ಬಾಲ್ಯದಿಂದನೇ ಭಗವಂತನ ದರ್ಶನ ಪಡ್ಕೋಬೇಕು ಎಂಬಂತಹದ್ದೊಂದು ವಿಶೇಷ ಏನಪ್ಪ ಅಂತಂದ್ರ ತಳಮಳ ಎಂಬಂತಹದ್ದು ಇತ್ತು. ಯಾಕಂದ್ರ ಯುಗ ಯುಗಾಂತರದೊಳಗ ಭಗವಂತನ ಭಕ್ತರಾಗಿ ಬಂದಂಥವ್ರು. ದ್ವಾರಕಾದಾಸ್ ಮಹಾರಾಜ್ ಹೇಳ್ತಾರ, ಇಲ್ಲಪ್ಪ ನಿಂಗ ಚಿದಂಬರನ್ ಭೇಟಿ ಆಗ್ತದ ಅಂತ ಹೇಳಿದಾಗ ಇನ್ನೂ ಆನಂದ ಜಾಸ್ತಿ ಆಗ್ತದ. ಇನ್ನೂ ಏನಪ್ಪ ಅಂತಂದ್ರ ಜಗತ್ತಿನ ಮೇಲೆ ವೈರಾಗ್ಯ ಎಂಬಂತಹದ್ ಬರ್ತದ. ಯಾವಾಗ ಕೃಷ್ಣ ಭಟ್ಟ ಬಂದು ಹೇಳಿದ, ನಾನು ಕಾಶಿಗೆ ಹೋಗ್ಬೇಕಂತಂದ್ರೆ ಇಲ್ಲಪ್ಪ ಕಾಶಿ ವಿಶ್ವನಾಥ ಈಗ ಕುಂದಗೋಳದಾಗಿದ್ದಾನೆಂಬಂತಹದ್ ಮಾತು ಕೇಳಿ ಆ ಶಿಲೇದಾರ ನೌಕರಿಗೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ಅವರು ಅವರ ಹೆಂಡತಿ ಮತ್ತು ನಿಂಬಾಜಿ ಎಂಬಂತಹ ಅವರ ಸಹಪಾಠಿಗಳ ಜೊತೆಗೆ ಕುದುರಿ ಮ್ಯಾಲ್ ಕೂತು ತಮ್ಮ ಪ್ರವಾಸ ಕುಂದಗೋಳದ ಕಡೆ ಪ್ರಾರಂಭ ಎಂಬಂತಹದ್ ಮಾಡ್ಯಾರ. ಎಲ್ಲಿಂದ ನಾಗ್ಪುರದಿಂದ ಪಂಡರ್ಪುರ್ ಬರ್ಬೇಕಾದ್ರ ಅಲ್ಲಿ ಹಾದಿಯೊಳಗಾದಂತಹ ಮಹಾಸ್ವಾಮಿ ಅನುಭವಗಳು ಮತ್ತು ಚಿದಂಬರ ಮಹಾಸ್ವಾಮಿಗಳು ಮಾಡಿದಂತಹ ಚಮತ್ಕಾರಗಳ ಉಲ್ಲೇಖ ಎಂಬಂತಹದ್ ಇಲ್ಲಿ ಮಾಡ್ಯಾರ. ಇಲ್ಲಿ ಏನ ಆಷಾಢ ಮಾಸ ಮಳೆ ಎಂಬಂತಹದ್ದು ಪ್ರಾರಂಭ ಮಳೆಗಾಲ. ಮತ್ತ ಅವಾಗೆಲ್ಲ ಕಾಲ್ನಡಿಗೆ ಮತ್ತು ದೊಡ್ಡ ದೊಡ್ಡ ಹೈವೇ ಏನ್ ಇದ್ದಿದ್ದಿಲ್ಲ. ಹಂಗಿದ್ದಾಗ ನಾಗ್ಪುರ್ ದಾಟ್ಯಾರ. ಅಲ್ಲಿ ದೊಡ್ಡ ಅರಣ್ಯದೊಳಗ ಅವ್ರೇನಪ್ಪ ಅಂತಂದ್ರ ಒಂದ್ ಕಡೆ ಹಾದಿ ತಪ್ಸ್ಕೋತಾರ. ಮತ್ ಹಾದಾಗೆಲ್ಲ ಅವಾಗ ದುಷ್ಕಾಳ ಎಂಬಂತಹದಿತ್ತು. ಹಿಂದಿನ ವರ್ಷ ದುಷ್ಕಾಳ ಅಂದ್ರ ಬರಗಾಲ ಇತ್ತು. ಆ ಬರಗಾಲದಿಂದ ಏನಾಯ್ತಂದ್ರ ಎಲ್ಲಾ ಕಡೆ ಕಳ್ಳರು ದರೋಡೆಕಾರ ಎಲ್ಲಾರು ಏನಪ್ಪಾ ಅಂದ್ರೆ ಹಾದಾಗ ಜನರನ್ನ ಲೂಟಿ ಮಾಡ್ಲಿಕ್ಕೆ ಇರ್ತಿದ್ರು. ಇಂತಹ ಪರಿಸ್ಥಿತಿ ಒಳಗ ಅಲ್ಲಿಂದ ಅವ್ರ ಪ್ರವಾಸ ಎಂಬಂತಹದ್ ಪ್ರಾರಂಭ ಮಾಡ್ಯಾರ. ದಾಸ್ ಮಣೇಕ ನಿಶ್ಚಯ ತೋ ಕೇಲಾ ದೇಹ ಸಮರ್ಪಿಲಾ ಚಿದಂಬರ. ಇಂತಹ ದುಷ್ಕಾಳದ ವರ್ಷ ಹಿಂದಿನ ವರ್ಷ. ಈಗ ಆಷಾಢ ಮಾಸ ಶಕೆ 1727 1727 ಶಕೆ ಆ ವರ್ಷದೊಳಗ ಶ್ರಾವಣ ಆಷಾಢ ಮಾಸದೊಳಗ ಪ್ರವಾಸ ಪ್ರಾರಂಭ ಮಾಡ್ಯಾರ. ಕುಂದಗೋಳಕ್ ಬರ್ಲಿಕ್ಕೆ ಶ್ರಾವಣ ಮಾಸ ಎಂಬಂತಹದ್ ಆಗ್ತದ. ಅಂದ್ರೆ ಒಂದು ದೀಡ್ ತಿಂಗಳ ಮೇಲೆ ಆಗ್ತದೆ. ಹಿಂಗಿರ್ಬೇಕಾದ್ರ ಜವಳಿ ಲಕೋಣಿ ವಾಟೇನೇತೆ ಜಾತಿ ಲುಟೋನಿಯಾಗೇತಿ ತ್ವರಿತ ಚಿ ಮಾಗೆ ಪುಡೆ ಚೋರ ಲುಟೇತೆ ವಾಟೇಸಿ ಬೋಲತಿಯ ಮಾಸಿ ತಸ್ಕರತೋ ಪರಿ ಕೋಣಿಯ ಮಾ ಹಾತ ನ ಲಾವಿತಿ ಚಿದಂಬರ ಖ್ಯಾತಿ ಕಾಯ ಸಾಂಗು ದಾಸ್ಮಣೆ ಐಸೆ ಚಾರ್ ವೇಳ ಚೋರ ಸೋಡೋನಿಯಾ ದೂರ ಜಾತಿ ಅಮಹ
ಹಿಂಗೇನಂತಂದ್ರ ಅವರು ನಾಗ್ಪುರದಿಂದ ಪಂಡರ್ಪುರ್ ಬರ್ಬೇಕಾದ್ರ ನಾಲ್ಕು ಕಡೆ ಏನಪ್ಪಾ ಅಂದ್ರ ಕಳ್ಳರು ಎಲ್ಲಾ ಜನರಿಗೆ ಪ್ರವಾಸಿಗಳಿಗೆ ಲೂಟಿ ಮಾಡಿ ರೊಕ್ಕ ಎಲ್ಲ ಅಲ್ಲಿ ಅವ್ರ ಹತ್ರ ಇದ್ದೆಲ್ಲ ಸಾಮಾನು ಕಸ್ಕೊಂಬಂತವ್ರು ರಾಜಾರಾಮ್ ಮಹಾರಾಜರಿಗೆ ಮತ್ತು ಇವ್ರ ಮೂರ್ ಮಂದಿಗೆ ನಾಲ್ಕು ಕಡೆ ಕಳ್ಳರು ಭೇಟಿ ಆದ್ರು. ಆದ್ರ ಬರೇ ಇವ್ರನ್ನ ಸುಮ್ನೆ ನೋಡ್ಕೋತ ನಿಂತಿದ್ರು ಹೊರತಾಗಿ ಇವ್ರಿಗೆ ಮುಟ್ಲಿಕ್ಕೂ ಆಗ್ಲಿಲ್ಲ. ಅವ್ರಿಗೆ ರಾಜಾರಾಮ್ ಮಹಾರಾಜ ಅದೇ ಹೇಳಿಗತ್ತಾರ ಇಲ್ಲಿ ಏನಂದ್ರ ಪರಿಕೋಣಿ ಅಮಹಾ ಹಾತನಲ್ ಆವಿತಿ, ಯಾರು ನಮ್ನ ಸ್ಪರ್ಶ ಮಾಡ್ಲಿಕ್ಕೂ ಆಗ್ಲಿ, ಯಾಕಂದ್ರ ಚಿದಂಬರ ಖ್ಯಾತಿ ಕಾಯಸಾಂಗು ಮಹಾಸ್ವಾಮಿದು ರಕ್ಷಣಾ ಮಂತ ನಮ್ಗಿತ್ತು. ಹಿಂಗ ನಾಲ್ಕು ಕಡೆ ನಾಲ್ಕು ಸರಿಯೇನಪ್ಪಾ ಅಂದ್ರ ಕಳ್ರು ಬಂದ್ರು. ದಾಸ್ ಮಣೆ ಐಸೆ ಚಾರ ವೇಳ ಚೋರ ಸೋಡೋ ನಿಯಾದೂರ ಜಾತಿ ಅಮ್ಮ, ಏನ್ ಕಳ್ರು ಹಾದ್ಯಾಗ ಕಾಣಿಸ್ತಿದ್ರು. ಇವ್ರು ಬರ್ಲಿಗತ್ರ ಇವ್ರನ್ನ ಬಿಟ್ಟು ಏನಪ್ಪಾ ಅಂದ್ರೆ ಅವ್ರು ದೂರ ಓಡಿ ಹೋಗ್ತಿದ್ರು. ಹಿಂಗ ಇದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು, ಎಲ್ಲಾರನು ಲೂಟಿ ಮಾಡ್ಲಿಗತ್ತಾರ, ನಮ್ಮನ್ನ ಯಾಕೆ ಬಿಟ್ಟು ಹೋಗ್ಲಿಗತ್ತಾರ, ನಮ್ಮನ್ ಯಾಕ ಅವ್ರು ನಮ್ಮಿಂದ ದೂರ ಹೋಗ್ಲಿಗತ್ತಾರ, ನಮ್ದ ಯಾರ್ದು ರಕ್ಷಾ ಕವಚದ ನಮ್ಗ, ಚಿದಂಬರನ ಖ್ಯಾತಿ ಎಷ್ಟಂತ ವರ್ಣನೆ ಮಾಡ್ಲಿ ಅಂತ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜ. ಮಹಾಸ್ವಾಮಿ ಸತ್ತ ಹೆಂಗದಂಬಂತದ್ದು ನಾವು ಈಗ ಮಾದಾದ ಅಕಮಾನಿ ಏನ್ ಹೇಳಿಗತ್ತೀವಲ್ಲ ಅದನ್ನ ನಾವು ನೆನ್ಸ್ಕೋಬೇಕಾಗ್ತದ. ಅವನ್ ಇಚ್ಛಾ ಇತ್ತಂತಂದ್ರ, ಅವಂದು ರಕ್ಷಾ ಕವಚ ಇತ್ತಂದ್ರ ಯಾರು ಏನ್ ಮಾಡ್ಲಿಕ್ ಸಾಧ್ಯಲ್ಲ ನಮ್ಗ. ವಾಟೆ ಜಾತಾಲಾಗಿ ಅರಣ್ಯತೆ ಪಾರ ನ ಕಳೆ ವಿಚಾರ ಮಾರ್ಗ ಕಾಹಿ, ಜಾವೆ ಕೋಣಿ ಕಡೆ ವಾಟತೆ ನ ದಿಸೆ ತೃಣ ವಾಡಲಾಸೆ ದಾಟ ಝಾಡಿ. ಮುಂದ ಹಾದಿ ಒಳಗೇನಪ್ಪಾ ಅಂದ್ರ ಬಹಳ ದಟ್ಟವಾದ ಅರಣ್ಯ ಬಂದ್ಬಿಟ್ಟದು. ಎಲ್ಲೂ ಏನಪ್ಪಾ ಅಂದ್ರ ಹಾದಿ ಕಾಣಿಸ್ವಲ್ದು, ಕಾಲ್ ಹಾದಿ ಇಲ್ಲ, ಯಾವ ಹಾದಿ ಇಲ್ಲ, ಮಾರ್ಗ ಎತ್ತಲಾಗ ಹೋಗ್ಲಿಕ್ಕೆ ಏನು ಗೊತ್ತಾಗ್ಲಾರ್ದಂತ ಪರಿಸ್ಥಿತಿ ಬಂದದ. ಈ ಹುಲ್ಲೇನಪ್ಪಾ ಅಂತಂದ್ರ ತೃಣ ಅಂದ್ರ ಹುಲ್ಲೇನಿರ್ತದ ಅದು ಬಹಳ ಎತ್ತರ ಬೆಳೆದ್ ಬಿಟ್ಟದ, ಹಾದಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಾವ, ಎತ್ತಲಾಗ ಹೋಗ್ಬೇಕಂಬಂತ ಗೊತ್ತಾಗ್ಲಾರ್ದಂತ ಪರಿಸ್ಥಿತಿ ಆಗ್ಬಿಟ್ಟದ. ದೋಚೌ ಕೋಸಿ ಕೋಟೆ ಗಾವತೇನ ದಿಸೆ, ನಾಲ್ಕೈದು ಕೋಸ ದೂರ ತನಕ ಒಂದು ಊರ್ ಕಾಣಿಸ್ವಲ್ದು, ಅಲ್ಲಿ ಹಾದಿ ತಪ್ಸ್ಕೊಂಡ್ಬಿಟ್ಟಿವಿ. ತೇತೆ ಜಾಲಿ ಅಸೆ ದಿಶಾ ಭೂಲಿ, ಯಾವ ಕಡೆ ಹೋಗ್ಬೇಕು, ಯಾವ ದಿಶಾದಾಗ ಹೋದ್ರೆ ನಮ್ಗೆ ಊರ್ ಸಿಗ್ತದಂಬಂತದೆಲ್ಲ ಅಲ್ಲಿ ಏನ್ ನಮ್ಗೆ ಗೊತ್ತಾಗ್ಲಾರ್ದಂಗ ಆಗ್ಬಿಟ್ಟದ. ಹಾದಿ ಮರ್ತ ಹೋಗ್ಬಿಟ್ಟದ ಅಂದ್ರ ದಿಶಾ ಭೂಲಿ. ದಾಸ್ ಮಣೆ ತೇತೆ ಸ್ವಾಮಿ ಚಿದಂಬರ ಕರಿ ಚಮತ್ಕಾರ ತೈವೇಳಿ, ಹಿಂಗೆಲ್ಲ ಹಾದಿ ಕಳ್ಕೊಂಡು ಯಾವ ಕಡೆ ಹೋಗ್ಬೇಕಂಬಂತದ್ ಗೊತ್ತಾಗ್ವಲ್ದು. ಮಧ್ಯಾಹ್ನದ ಸಮಯ ಆಗ್ಯದ, ಅದೇ ಸಮಯದೊಳಗ ಅಲ್ಲಿ ಚಿದಂಬರ ಮಹಾಸ್ವಾಮಿಗಳನ್ನ ಚಮತ್ಕಾರ ಮಾಡಿಗತ್ತಾರ. ಸಾತ ಆಠ ಕೋಸ ಗಾವ ತೇಥೆ ನಸೆ ಸೂರ್ಯ ಆಲಾಸೆ ಮಾಧ್ಯಾನ್ನಿತೋ, ಪ್ರಾತಃ ಕಾಳ ಧರುಣಿ ವಾಟತೆ ಚಾಲುನಿ ರಾಹಿಲೋ ಬೈಸೋನಿ ಅರಣ್ಯಾತ. ಮುಂಜೇನೆ ಪ್ರಾತಃ ಕಾಲದೊಳಗ ಬಿಟ್ಟಂತ ಸಮಯ ಮಧ್ಯಾಹ್ನಕ್ಕ ಅರಣ್ಯ ಅಮ್ಮಂತಹ ಬಂದ್ಬಿಟ್ಟದ, ಎಲ್ಲೂ ಹಾದಿ ಅಮ್ಮಂತಹದ್ ಗೊತ್ತಾಗ್ಲಾರ್ದಂಗ ಆಗ್ಬಿಟ್ಟದ. ಏಳೆಂಟು ಕೋಸ್ ಅಂತಂದ್ರ ಒಂದು ಏಳೆಂಟು ಮೈಲ್ ತನಕ ಏನಪ್ಪಾ ಅಂತಂದ್ರ ಒಂದು ಊರ್ ಕಾಣಿಸ್ವಲ್ದು. ರಾಹಿಲು ಬೈಸೋನಿ ಅರಣ್ಯತ ಅಲ್ಲಿ ಏನಪ್ಪಾ ಅಂದ್ರ ಅರಣ್ಯದೊಳಗ ಕೂತ್ ಬಿಟ್ಟಿವಿ ಹಾದಿ ತಪ್ಸ್ಕೊಂಡು. ಇಂಥ ಸಮಯದೊಳಗ ಮಹಾಸ್ವಾಮಿ ರಕ್ಷಣೆ ಮಾಡ್ಲಿಕ್ ಬಂದಾರ. ಅಕಸ್ಮಾತ್ ತೇತೆ ಆಲಾಯಕ ಪೋರ ತಯಾ ಚಿದಂಬರ ದಹ ವರ್ಷ, ದಾಸ್ ಮಣೆ ತೇತೆ ಜಾಲಾತೋ ನಿರ್ಮಾಣ ನ ಕಳೆ ಕಳ ಜಾಣ ಚಿದಂಬರಿ. ಅಕಸ್ಮಾತ್ ಅಲ್ಲಿ ಒಂದು ಹತ್ತು ವರ್ಷದ ಬಾಲಕ ಬಂದಾನ, ಚಿದಂಬರನೇ ಬಂದಾನ ಅಂತ ಹೇಳಿಗತ್ತಾರ. ಹೆಂಗ ಬಂದಾನ, ಎಲ್ಲಿಂದ ಬಂದಾನ, ಏನು ಗೊತ್ತಿಲ್ಲ. ಇಲ್ಲಿ ಹೇಳಿಗತ್ತಾರ ದಾಸ ಮಣೆ ತೇತೆ ಜಾಲಾತೋ ನಿರ್ಮಾಣ, ಅಲ್ಲೇ ಸ್ವಯಂಭೂ ಆಗಿ ಅಲ್ಲಿ ಪ್ರಕಟ ಆಗ್ಬಿಟ್ಟಾನ ತನ್ನ ಭಕ್ತನ ಸಂರಕ್ಷಣೆ ಮಾಡ್ಲಿಕ್ಕೆ. ದಟ್ಟ ಅರಣ್ಯದೊಳಗ ಮಹಾಸ್ವಾಮಿ ಅಲ್ಲಿ ಹತ್ತು ವರ್ಷದ ಬಾಲಕಾಗಿ ಪ್ರಗಟ ಆಗ್ಯಾರ. ನ ಕಳೆ ಕಳ ಜಾಣ ಚಿದಂಬರಿ, ಚಿದಂಬರಂದು ಕಳ ಯಾರಿಗೂ ಅರ್ಥ ಆಗಂಗಿಲ್ಲ ಅಂತ ಹೇಳಿಗತ್ತಾರ ಮಹಾರಾಜ. ಜಾಸಿ ವಿಚಾರಿಲೆ ಮುಲಾ ಕುಟೆ ಜಾಸಿ ಮಣತೋ ಗಾವಾಸಿ ಪುಡೆ ಜಾಣ, ನ ಕಳೆ ಬಾಮ ಏತೆ ಕಾಹಿ ಮಾರ್ಗ ಯಾವೇ ಮಣೆ ಮಾಝ ಮಾಗೆ ತುಮಿ. ಯಾವಾಗ ಅಲ್ಲಿ ಪ್ರಗಟ ಆಗ್ಯಾನ ರಾಜಾರಾಮ್ ಮಹಾರಾಜರಿಗೆ ಯಾರು ಮನುಷ್ಯರು ಕಾಣಿಸ್ಲಾರ್ದಂತಹದ್ದು ಇನ್ನೂ ಏಳೆಂಟು ಕೋಸ ತನಕ ಊರ್ ಕಾಣಿಸ್ವಲ್ದು, ಮನುಷ್ಯರು ಕಾಣಿಸ್ವಲ್ರು ದಟ್ಟ ಅರಣ್ಯದೊಳಗ ಅಲ್ಲಿ ಹತ್ತು ವರ್ಷದ ಸುಂದರ ಬಾಲಕ ಪ್ರಗಟ ಆಗ್ಯಾನ. ಅವನ್ಗ ಅವನ್ ಜೋಡಿ ಮಾತಾಡ್ಸ್ಲಿಗತ್ತಾರ ರಾಜಾರಾಮ್ ಮಹಾರಾಜರು. ಆನಂದ ಆಗ್ಬಿಟ್ಟದ ರಾಜಾರಾಮ್ ಮಹಾರಾಜರಿಗೆ. ಕೇಳಿಗತ್ತಾರ ಹುಡುಗ ಎಲ್ಲಿ ಹೋಗ್ಲಿಗತ್ತಿಯಪ್ಪ, ಎಲ್ಲಿಂದ ಬಂದಿದ್ದಿ, ಎಲ್ಲಿ ಹೋಗ್ಲಿಗತ್ತಿ ಅಂತ ಹೇಳಿದಾಗ ಮುಂದೆ ನನ್ನ ಊರದ, ನಾ ಊರಿಗೆ ಹೊಂಟಿನಿ. ಮಣತೋ ಗಾವಾಸಿ ಪುಡೇ ಜಾಣ, ನ ಕಳೆ ಬಾಮ ಏಥೆ ಕಾಯಿ ಮಾರ್ಗ ಯಾವೇ ಮಣೆ ಮಾಝ ಮಾಗೆ ತುಮಿ. ನಾವೆಲ್ಲ ಹಾದಿ ತಪ್ಸ್ಕೊಂಡ್ ಬಿಟ್ಟಿವಿ ಅಂತ ಹೇಳಿದಾಗ ಆ ಹುಡುಗ ಹೇಳಿಗತ್ತಾನ, ನೀವೇನು ಚಿಂತೆ ಮಾಡ್ಬೇಡ್ರಿ, ನನ್ ಹಿಂದೆ ಬರ್ರಿ ಅಂತ ಹೇಳಿಗತ್ತಾನ.
ಆ ಹುಡುಗಂದು ರೂಪ ವರ್ಣನೆ ಮಾಡ್ಲಿಕ್ಕೆ ರಾಜಾರಾಮ್ ಮಹಾರಾಜರು, ಸುಂದರತೆ ರೂಪ ಗೌರವರ್ಣ ಪೋರ ಪೋಲಣೆ ವಿಚಿತ್ರ ನ ಕಳೆ ತ್ಯಾಚೆ. ಎಷ್ಟು ಸುಂದರ ಇದ್ನಂದ್ರ ಆ ಹುಡುಗ, ಗೌರವರ್ಣ ಅಂದ್ರೆ ಬಹಳ ನೋಡ್ಲಿಕ್ಕೆ ಬಿಳೆ ಗೋಧಿ ಬಣ್ಣದಿದ್ದ, ಬೆಳ್ಳಗಿದ್ದ ಅಂದ್ರ ಗೋಧಿ ಬಣ್ಣದೊಳಗ ಅಗ್ದಿ ತಿಳಿಯಾಗಿ ಕಾಣಿಸ್ಲಿಕ್ಕಿದ್ದ ಗೌರವರ್ಣ ಪೋರ. ಅವನ ಮಾತುಗಳು ಬಹಳ ಮುತ್ತಿನಂತ ಮಾತುಗಳಿದ್ವು, ಬಹಳ ಸುಂದರ ಮಾತಾಡ್ತಿದ್ದ. ದಾಸ್ ಮಣೆ ಕಳ ಕಾಯ ಸಾಂಗು ಬೋಲಿ ಅಮಾಸಿ ತೋ ಭೂಲಿ ತಯವೇಳಿ. ಅವನು ಮಾತು, ಅವನದು ರೂಪ ಎಲ್ಲ ನೋಡಿದ ಕೂಡ ನಾವು ನಮ್ಮನ್ನ ಮರ್ತು ಬಿಟ್ಟಿದ್ವಿ ಅಂತ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜ. ನಾ ಏನ ಅವನ ಕಳಾ ವರ್ಣನೆ ಮಾಡ್ಲಿ, ದಾಸ್ ಮಣೆ ಕಳಾ ಕಾಯ ಸಾಂಗು ಬೋಲಿ, ಆ ಹುಡುಗನ 10 ವರ್ಷದ ಬಾಲಕ, ಸುಂದರ ಬಾಲಕನ್ನ ನಾ ಏನ್ ಹೇಳಿ, ಅವನದು ಕಳಾ ಏನ್ ಹೇಳಿ, ಅವನದು ಸೌಂದರ್ಯ ಏನ್ ಹೇಳಿ. ಅಗ್ದಿ ಏನಪ್ಪಾ ಅಂದ್ರೆ ಅವನ ಮಾತು ಎಷ್ಟು ಸುಂದರವಾದಂತ ಮಾತು, ಎಲ್ಲರನ್ನು ಮನಸ್ಸು ಮೋಹ ಮಾಡುವಂತ ಮಾತು. ಅಂತ ರೂಪವನ್ನು ನೋಡಿ ಅವನ ಮಾತು ಕೇಳಿ ನಾವು ನಮ್ಮನ್ನ ನಾವು ಮರ್ತು ಬಿಟ್ಟೀವಿ ಅಂತ ಹೇಳಿಗತ್ತಾರ. ಅಮಾಸೀತೆ ಭೂಲಿ ತಯೇ ವೇಳಿ, ಅವನ್ ನೋಡಿದ ಅಕ್ಷಣಕ್ಕೆ ನಮ್ಮನ್ನ ನಾವು ಮರ್ತು ಬಿಟ್ಟೀವಿ. ವಿಚಿತ್ರತೆ ಮೂಲ ದಿಸೇತೆ ಸಹಜ ಮಣೆ ಮೀ ಅಂತ್ಯಜ ಗರೀಬಾಚೆ. ಚೋಳಣ ಪಾಗೋಟಿ ಬಾರೀಕ ಘೋಂಗಡಿ ಆತಾ ಮಾಜಿ ಛಡಿ ಲಹನ ಏಕ. ಇಷ್ಟು ಅವ ಸುಂದರವಾಗಿದ್ದ, ಯಾರಪ್ಪ ನಿಂತ ಹೇಳಿಗತಾನ, ನಾನು ಅಂತ್ಯಜ ಇದ್ದೀನಿ, ನಾನು ಬಡವ ಇದ್ದೀನಿ, ಬಡವ್ರ ಮನೆ ಹುಡುಗಿದ್ದೀನಿ. ನಾ ಅವನ ಏನ ವೇಷಭೂಷ ಹೆಂಗಿತ್ತಂತ ಹೇಳಿಗತಾರ ಇಲ್ಲಿ. ಏನಿದು ಅಂಗಿ ಹಾಕೊಂಡಿದ್ದ, ಬಿಳೆ ಅಂಗಿ. ಆ ಚೋಳಣ ಅಂತಂದ್ರ ಆ ಅಂಗಿ ಇರ್ತಾವ ನೋಡ್ರಿ, ಗಂಟು ಕಟ್ಟ ಅಂಗಿ ಇರ್ತಾವ ಹಳೇವು. ಮೊದ್ಲು ಈಗೆಲ್ಲ ಬಟನ್ಸ್ ಬಂದಾವ, ಅವಾಗ ಮೊದ್ಲೆಲ್ಲ ಲಾಡಿ ಇರ್ತಿದ್ವು, ಅಂಗಿ ಗಂಟು ಕಟ್ಕೊಂಡ್ಬಿಡ್ತಿದ್ರು. ಇದಕ್ಕ ತುಕಾರಾಮ್ ಮಹಾರಾಜ್ರವರೆಲ್ಲ ಪೋಷಾಕ್ ಹಂಗೆ ಇರ್ತಿತ್ತು. ಚೋಳಣ ಪಾಗೋಟಿ ಬಾರೀಕ ಗೊಂಗಡಿ ತೆಳ್ಳಂದು ಏನಪ್ಪಾ ಅಂದ್ರ ಕಂಬಳಿ ಹೊತ್ಕೊಂಡಾನ, ತಲಿ ಮ್ಯಾಲೆ ಟೊಪ್ಪಿಗೆ ಹಾಕೊಂಡಾನ, ಕೈಯಾಗೊಂದು ಛಡಿ ಹಿಡ್ಕೊಂಡಾನ ಮಹಾರಾಜ್. ಅಗ್ದಿ ಸುಂದರವಾಗಿ ನಡೀಲಿಗತಾನ, ಹೆಜ್ಜೆ ಇಡ್ಲಿಗತಾನ. ವಿಚಿತ್ರತೆ ಮೂಲ ದಿಸೇತೆ ಸಹಜ, ಅಗ್ದಿ ಸಹಜ ಅವಸ್ಥಾದಾಗಿದ್ದಾನ. ಬಾಯಿ ನವ ಜೋಡ ಚಾಲೆ ಲಗುವಾಗಿ, ಹೊಸ ಜೋಡ ಅಮ್ಮಂತ ಕಾಲಾಗ ಹಾಕೊಂಡಾನ, ಲಗಭಗವಾಗಿ ನಡೀಲಿಗತಾನ. ಅಮಾ ಮಣೆ ವೇಗಿ ಯಾವೇ ಮಾಗೆ, ದಾಸ್ ಮಣೆ ನವಲ ಭಾಸತಸೆ ಆತ ತೇವಾ ಭ್ರಾಂತಿ ಚಿತ್ತ ಮುಚಿಯ. ಆ ಹುಡುಗನ ಮಾತು, ಆ ಒಂದು ರೂಪ ಎಲ್ಲಾ ನೋಡಿ ರಾಜಾರಾಮ್ ಮಹಾರಾಜರಿಗೆ ಭ್ರಾಂತಿ ಅಮ್ಮಂತಾದಾಗಿದೆ ಅಂತ ಹೇಳಿಗತ್ತಾರ. ನಮಗೆ ಭ್ರಾಂತಿ ಆಗ್ಬಿಟ್ಟಿತ್ತು, ನಮ್ಮನ್ನ ನಾವು ಮರ್ತು ಬಿಟ್ಟಿದ್ವಿ. ಹೊಸ ಚಪ್ಪಲ್ ಹಾಕೊಂಡಾನ, ಜೋಡ ಹಾಕೊಂಡಾನ, ಎಲ್ಲಾರಿಗೆ ಹೇಳಿಗತ್ತಾನ ನಡೀರಿ ನೀವೆಲ್ಲ ಕುದುರೆ ಮ್ಯಾಲೆ ಕೂತು ಜಲ್ದಿ ಜಲ್ದಿ ನಡೀರಿ ಅಂತೇಳಿ. ಅವ ಮುಂದ್ ಹೋಗ್ಲಿಕತ್ತಾನ, ಕುದುರೆಕ್ಕಿಂತ ಮುಂದ್ ಹೋಗ್ಲಿಕತ್ತಾನ. ಅಮಾ ಮಣೆ ವೇಗಿ ಯಾವೇ ಮಾಗೆ, ದಾಸ್ ಮಣೆ ನವಲ ಭಾಸತ ಸೆ ಆತ, ಎಲ್ಲರಿಗೂ ಆಶ್ಚರ್ಯ ಆಗಿದೆ. ತೇವಾ ಭ್ರಾಂತಿ ಚಿತ್ತಿ ಅಮುಚಿಯ, ಆ ಹುಡುಗನ್ ನೋಡಿ ನಾವೆಲ್ಲ ಭ್ರಾಂತಿ ಒಳಗ್ ಬಿದ್ಬಿಟ್ಟಿದ್ವಿ, ನಮ್ ಚಿತ್ತ ಎಲ್ಲ ಭ್ರಾಂತಿ ಒಳಗ್ ಮುಣಿಗ್ಬಿಟ್ಟಿತ್ತು ಅಂತ ಹೇಳಿಗತ್ತಾರ. ಅವಾಗ ಏನು ಚಿದಂಬರ ಮಹಾಸ್ವಾಮಿನೇ ಬಂದಾರ, ಏನು ಗೊತ್ತಾಗ್ಲಾರ್ದಂಗ ಅವನ ರೂಪದೊಳಗ ನಾವು ಸಂಪೂರ್ಣ ಮುಣಿಗ್ಬಿಟ್ಟಿದ್ವಿ ಅಂತ ಹೇಳಿಗತ. ಪುಡೇ ಜಾತ ಅಲ ಪಾಣ್ಯಾಚ ಓಹಳ ಕರಾವೇ ಫರಾಳ ಮಣೆ ಏತೆ ಘೋಡ್ಯಾ ಕಾಲಿತೇತೆ ಉತ್ತರೋ ನೀ ಬಯಸತ ಆಪಣ ಏಕಾಂತ ಜಾವು ಪಾಹೆ ಫರಾಳತೆ ಆ ಘ್ಯಾವ ಮಣತಸೆ ತ್ಯಾಸಿ ಆಹೆ ಮಜ ಪಾಸಿ ಮಣತಸೆ ದಾಸ್ ಮಣೆ ಬಳೆ ದಶಮಿ ದಿಲೇಕ ಗೇವೋ ನಿಯಾದೇಕ ಜಾಯದೂರಿ. ಹಾದಿ ಒಳಗ್ ಒಂದು ಹಳ್ಳ ಬಂದದ, ನೀರಿಂದ ಒಂದು ಹಳ್ಳ ಮಂತಾದ ಹರಿಲಿಗತ್ತದ. ಒಂದು ಅಲ್ಲಿ ಫರಾಳ ಮಾಡ್ಕೊಂಬಣ, ಸಾಯಂಕಾಲ ಸಮಯ ಆಗ್ಯದ, ಫರಾಳ ತಗೊಂಬಣ ಅಂತ ಹೇಳಿ ಎಲ್ಲಾ ಅಲ್ಲಿ ಕುದುರಿ ನಿಂದ್ರಿಸಿ ಎಲ್ಲಾರು ಫರಾಳ ತಗೊಳಿಗತ್ತಾರ. ರಾಜಾರಾಮ್ ಮಹಾರಾಜರು ಕರೀತಾರ, ಬಾರಪ್ಪ ನೀನು ಫರಾಳ ಮಾಡ್ ನಮ್ ಜೊತೆಗೆ ಅಂದ್ರೆ. ಇಲ್ಲ ನಾ ತಂದ್ಕೊಂಡಿನಿ, ನೀವು ನಂದೇನ್ ಚಿಂತೆ ಮಾಡ್ಬೇಡ ಅಂತ ಹೇಳಿಗತ್ತಾರ. ಬಾಳ ಏನಪ್ಪಾ ಅಂದ್ರೆ ಒತ್ತಾಯ ಮಾಡಿ ಒಂದು ದಶಮಿ ಕೊಟ್ರ, ದಶಮಿ ತಗೊಂಡು ಇಲ್ಲೇ ಬಾ ಕೂಡ್ ಬಾ ಅಂದ್ರ ಅವ್ರ ಬಗ್ಲ ಕೂಡ್ಲಾರ್ದ ದೂರ್ ದೂರ್ ಹೋಗಿ ಕೂಡ್ಲಿಕತಾನ. ದಾಸ್ ಮಣೆ ಬಳೆ ದಶಮಿ ದಿಲೇಕ ಘೇವನಿಯ ದೇಕ ಜಾಯದೂರಿ, ಆ ದಶಮಿ ತಗೊಂಡು ದೂರ್ ಹೋಗಿ ಕೂತಾನ. ಬಾರಪ್ಪ ಹತ್ರ ಬಾ ಇಲ್ಲೇ ಕೂಡ ಅಂತ ಬಹಳ ಅವನಿಗೆ ಪ್ರೀತಿಯಿಂದ ಕರೀಲಿಕತ್ತಾರ. ಜವಳಿ ಬೈಸಾವೆ ತ್ಯಾಸಿ ಮಣತೋ ಜಾತ ಮಣೆ ಮೀ ಏಕಾಂತ ಜಾತೋ ದೂರಿ ಕರಾವೆ ಫರಾಳ ಏತೋ ತುಮಿ ಪಾಸಿ ಜಾವೋನಿ ಗಾವಾಸಿ ಪೌಂಚಾವಿತೋ. ನೀವು ನನ್ನ ಫರಾಳದ ವಿಚಾರ ಮಾಡ್ಬೇಡ್ರಿ, ನಾ ಎಲ್ಲಿ ಕೂತಿನಮ್ಮಂತ ನೀವ್ ಏನು ಕೇಳ್ಬೇಡ್ರಿ, ನೀವು ಬೇಗ ಬೇಗ ಫರಾಳ ಮುಗಿಸ್ಕೊಡ್ರಿ, ನಿಮಗ್ ಊರಿಗೆ ಮುಟ್ಸೋದ ನನ್ ಕೆಲ್ಸ ಅದ, ಅದಕ್ಕ ನೀವು ನಂದೇನು ಚಿಂತೆ ಮಾಡ್ಬೇಡ್ರಿ ಅಂತ ಹೇಳ್ತಾನ. ಜಾವೋನಿ ಗಾವಾಸಿ ಪೌಂಚಾವಿತೋ ಫರಾಳ ಅಂಚೆ ಝಾಲಾ ಬರೀ ಜಾಣ ಏವೋನಿ ಆಪಣ ಪುಡೇ ಚಾಲೆ ದಾಸ್ ಮಣೆ ಕಾಹಿ ವಿಚಾರತಾ ತ್ಯಾಸಿ
ಚಾಲು ನೀವೇಗೇಸಿ ಜಾಯಪುಡೆ. ರಾಜಾರಾಮ್ ಮಹಾರಾಜರಿಗೆ ಆ ಹುಡುಗನ್ ನೋಡಿ ಇಷ್ಟ ಆನಂದ ಆಗಿದಲ್ಲ, ಅವನ್ನ ಬಗ್ಲಾ ಕೂಡ್ಸ್ಕೋಬೇಕು, ಮಾತಾಡ್ಸ್ಬೇಕು, ಅವನ ಜೊತೆಗೆ ಪ್ರಶ್ನೆಗಳು ಕೇಳಬೇಕು, ಏನಾದ್ರೂ ಮಾತಾಡ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ಲಿಕತ್ತಾರ, ಅಷ್ಟೇ ಆ ಹುಡುಗನ್ ಅಂತಂದ್ರ ದೂರ ದೂರ ಹೋಗ್ಲಿಕ್ಕೆ ತಾನು. ದಾಸ್ ಮನೆ ಕಾಹಿ ವಿಚಾರಿತ ತ್ಯಾಸಿ, ಏನಾದ್ರು ಪ್ರಶ್ನೆಗಳು ಕೇಳಿದ್ರೆ ಅವ ದೂರ ಹೋಗ್ಲಿಕ್ಕೆ ತಾನು, ನನ್ನ ಪ್ರಶ್ನೆಗಳು ಒಟ್ಟ ಕಿವಿ ಒಳಗೆ ಹಾಕೋವಲ್ಲ. ಏಕದೋನ ಗೋಷ್ಠಿ ಸಾಂಗೆ ವರ್ಚೇವರಿ ಮಣೆ ಮೀ ಬಗಾರಿ ಬಜಾರಿ ಗೇಲೆ ಹೋತೋ ಪುಡೆ ಗಾಂವ ಮಾಝಾ ಯಾವೇ ಮಣೆ ಬೇಗಿ ಆಪಣ ಲಾಗವೇಗಿ ಪುಡೆ ಚಾಲೆ. ಸಾಯಂಕಾಲ ಸಮಯ ಆಗ್ಯದ, ಹೊತ್ತು ಮುಳುಗ್ಲಿಗತ್ತದ, ಮಾತಾಡ್ಬ್ಯಾಡ್ರಿ, ನಾನು ಇಲ್ಲೇ ನನ್ನ ಕೆಲ್ಸದ ಮೇಲೆ ಬಂದಿದ್ದೆ ನಾನು, ಈಗ ನೀವೇನು ಮಾತಾಡ್ಬ್ಯಾಡ್ರಿ, ನಡ್ರಿ ಮುಂದೆ ಊರ್ ಬಂತು, ಜಲ್ದಿ ಜಲ್ದಿ ಬೇಗ ನಡೀರಿ, ಬೇಗ ನಡೀರಿ ಅಂತ ಹೇಳಿ ಬೇಗ ನಡೆಯದ ಮಾತು ಹೇಳಿಗೆ ತಾನು. ಹೊರತಾಗಿ ಇವ್ರು ಏನು ಇವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡವಲ್ಲ, ಊರು ಹತ್ರ ಬಂದದ ನಡೀರಿ ಅಂತ ಹೇಳಿಗೆ ತಾನು. ಸಾಂಗಿದ್ದಲೆ ಅಮ್ಮ ಉತ್ತರ್ತಾ ಗಾವಾಸಿ ಧಾನ್ಯ ತೇ ಪೋಟಾಸಿ ದೇವು ತುಜ ದಾಸ್ ಮನೆ ಬರೇ ಮನೋನಿ ಉತ್ತರ ಜಾಯತೆ ಲೌಕರ್ ಪುಡೇವೇಗಿ. ಹಾಗಾಗ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ನಮ್ಮ ಹತ್ರ ಧಾನ್ಯ ಅದಪ್ಪ, ನೀ ಬಡು ಇದ್ದೀರಿ ಅಂತ ಹೇಳ್ತಿದಿ, ನಿನ್ ಹೊಟ್ಟಿ ಸಲುವಾಗಿ ಸ್ವಲ್ಪ ಧಾನ್ಯ ಕೊಡ್ತೀವಿ ತಗೋ ಅಂತಂದ್ರೆ, ಇಲ್ಲ ಅಲ್ಲಿ ಊರ್ ಬಂದ್ಮೇಲೆ ಕೊಡುವಂತ್ರಿ ಅಂತ ಈಗೇನು ಮಾತಾಡ್ಬ್ಯಾಡ್ರಿ, ನಡೀರಿ ಈಗ ಮುಂದೆ ನಡೀರಿ, ಊರ್ ಬಂತು ನಡೀರಿ ನಡೀರಿ ಅಂತ ಹೇಳಿದ. ಹ್ಞೂ ನಾ ತಗೋತೀನಿ ಇಸ್ಕೋತೀನಿ, ನೀವು ಅಲ್ಲಿ ಊರ್ ಬಂದಾಗ ನಾನು ನಿಮ್ಮ ಹತ್ರ ಧಾನ್ಯ ಇಸ್ಕೋತೀನಿ, ಆದ್ರೆ ಈಗ ನೀವು ಮುಂದೆ ನಡೀರಿ ಅಂತ ಹೇಳಿದಾರ. ದಾಸ್ ಮನೆ ಬರೇ ಮನೋನಿ ಉತ್ತರ ಜಾಯ ತೋ ಲೌಕರ ಪುಡೇವೇಗಿ. ಗಾವ ಜವಳಿ ಆಲ ದೃಷ್ಟಿ ಸೀತೋ ದಿಸೆ ದಿವಸ ರಾಹಿಲಾಸೆ ಘಟಿಕ ಏಕ ಯಾಸಿ ಪಾಹು ಜಾತ ಪೈಸೆ ದ್ಯಾವಯಾಸಿ ನ ಪಡೇ ದೃಷ್ಟಿ ಸಿ ಪರತೋನಿ. ಊರು ಬಂದ್ಬಿಟ್ಟದ, ಎಲ್ಲಾರು ಊರ ಒಳಗ್ ಬಂದ್ಮೇಲೆ ಅಲ್ಲಿ ಕುದುರೆ ಮೇಲಿನ ಕೆಳಗೆ ಇಳಿಲಿಗತ್ತಾರ, ಆ 10 ವರ್ಷದ ಸುಂದರ ಬಾಲಕಗ ರೊಕ್ಕ ಕೊಡ್ಬೇಕು, ಅವ ನಮ್ಮನ್ನ ರಕ್ಷಣಾ ಮಾಡ್ಯಾನ, ಅರಣ್ಯದಿಂದ ನಮ್ಮನ್ನ ಪಾರ ಮಾಡ್ಯಾನ ಅಂತ ಹೇಳಿ ನೋಡ್ತಾರ. ಎಲ್ಲೂ ಆ ಹುಡುಗ ಕಾಣಿಸ್ಲಿಲ್ಲ, ಎಲ್ಲಿ ಹೋಗ್ಯಾನ ಗೊತ್ತಾಗ್ಲಿಲ್ಲ, ಇಷ್ಟು ಹೊತ್ತು ಇಲ್ಲೇ ಇತ್ತು, ಎಲ್ಲಿಗೆ ಹೋಯ್ತು, ಎಷ್ಟು ಹುಡುಕಿದರು ಕಂದ ಕಾಣದಾಗಿತ್ತು. ಇಲ್ಲೇ ಇದ್ನಲ್ಲಪ್ಪ ನಮ್ ಜೊತೆಗೆ, ಅರಣ್ಯದಿಂದ ಊರ್ ತನಕ ನಮ್ ಜೊತೆಗೆ ಬಂದಾನ, ನಮ್ ಜೊತೆಗೆ ಫರಾಳ ತಗೊಂಡಾನ, ನೀರ್ ಕುಡ್ದಾನ, ಎಲ್ಲಾ ಮಾಡ್ಯಾನ, ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹೇಳಿ ಹುಡುಕಿಗತ್ತಾರ. ಜಾಸಿ ಪಾಹು ಜಾತ ಪೈಸಾ ದ್ಯಾವ ಯಾಸಿ ನ ಪಡೇ ದೃಷ್ಟಿ ಸಿ ಪರತೋನಿ. ಧಾವೋ ನಿ ಆವೇಗಿ ಪಾಹಿಲೋ ಧುಂಡೋನಿ ಪರತೋನಿ ನಯನಿ ನ ದಿಸೇತೋ ಕೋಠೆ. ಎಷ್ಟ್ ಹುಡುಕ್ಲಿಗತ್ತಾರ, ಕಣ್ಣಿಂದ ಅಲ್ಲೇ ಇಲ್ಲಿ ಎಲ್ಲಾ ಹುಡುಕ್ಲಿಗತ್ತಾರ, ಒಟ್ಟ ಆ ಹುಡುಗ ಕಾಣಿಸ್ಲೇ ಇಲ್ಲ. ದಾಸ್ ಮನೆ ಲೀಲಾದ ವಿ ಚಿದಂಬರ ವಾಟೆ ಸಿ ನಿಭವಿ ಐಸಾಪರಿ. ರಾಜಾರಾಮ್ ಮಹಾರಾಜರು ಕೊನೆಗೆ ಹೇಳಿಗತ್ತಾರ, ಇದು ಚಿದಂಬರ ಲೀಲಾ ಅದಪ್ಪ, ನಮ್ ಹಾದಿಯೊಳಗ ನಮ್ನೆಲ್ಲಾ ರೀತಿಯಿಂದ ಸಂರಕ್ಷಣೆ ಮಾಡಿ ನಮಗ ಹಾದಿಗೆ ಹಚ್ಚಿ ಊರಿಗೆ ತಂದು ಮುಟ್ಟಿಸಿದಂತಹ ಇವ ಹುಡುಗ ಯಾರಲ್ಲ, ಮತ್ತಾರಲ್ಲ, ಇವ ಚಿದಂಬರನೇ ಇದ್ದಾನ. ಅವನ ಮುಖ ಲಕ್ಷಣಗಳು, ಅವನ ಸೌಂದರ್ಯ, ಅವನ ಮಾತು, ಅವನ್ ನಡೆಯದು, ಅವನದೇನು ವೇಷಭೂಷ ಎಲ್ಲಾ ನೋಡಿ ಸಾಕ್ಷಾತ್ ಸ್ವಾಮಿನೇ ಬಂದ ನಮ್ಮಂತಹದ್ದು. ರಾಜಾರಾಮ್ ಮಹಾರಾಜರಿಗೆ ಮನದಟ್ಟ ಆಗ್ಲಿಗತ್ತದ. ನ ದಿಸೇತೋ ಕೋಠೆ ಆಶ್ಚರ್ಯ ಮನಾಸಿ ಯೋನಿ ಗಾವಾಸಿ ರಾಹಿಲೋತ್ಯಾ. ಇನ್ ಎಲ್ಲೂ ಅವ ಕಾಣಿಸ್ಲಿಲ್ಲ ಅಂತ ಹೇಳಿ ಊರೊಳಗ್ ಬಂದ್ಬಿಟ್ಟಾರ ಮಹಾರಾಜ್. ನಾಗ್ಪುರ ಹುನಿ ಏಕಹೋ ಮೈನ್ಯಾನಿ ಪೋಚಲಾ ಯೋನಿ ಪಂಡರಿಸಿ. ನಾಗ್ಪುರದಿಂದ ಪಂಡರ್ಪುರ್ ಬರ್ಲಿಕ್ಕೆ 1 ತಿಂಗಳ ಹಿಡಿತಂತ ಹೇಳಿಗತ್ತಾರ. ಹಿಂಗ್ ಕುದುರೆ ಮ್ಯಾಲೆ ಬಂದಾರ. ಪಾಂಡುರಂಗ ಭೇಟಿಗೆ ಓನಿಯಾ ಜಾಣ ಕೇಳಿ ಸೇ ಪ್ರಾರ್ಥನಾ ವಿಠಲಾಸಿ. ಪಂಡರ್ಪುರ್ ಬಂದು ಪಾಂಡುರಂಗನ ಎದುರಿಗೆ ಬಂದು ನಿಂತು ಪಾಂಡುರಂಗನ ದರ್ಶನ ತಗೊಂಡಾರ. ಪಾಂಡುರಂಗ ವಿನಂತಿ ಮಾಡ್ಕೊಳಿಗತ್ತಾರ, ಎಲ್ಲಿ ಹುಸಂಗಾಬಾದ್ ಇಂದ ನಾವು ಮಹಾಸ್ವಾಮಿ ಚಿದಂಬರನ ದರ್ಶನಕ್ಕೆ ಬಂದೀವಪ್ಪ, ಬಹಳ ಏನಪ್ಪಾ ಅಂದ್ರ ಪ್ರವಾಸ ಕಷ್ಟದ, ಇನ್ನ ಮುಂದನ್ಕೂ ಪ್ರಾಂತ ಕರ್ನಾಟಕ ಪ್ರಾಂತ ಅಂತಾದ್ ಬರ್ತದ, ನಮಗ ಕನ್ನಡ ಭಾಷಾ ಬರಂಗಿಲ್ಲ, ಹೆಂಗ ಪ್ರವಾಸ ಆಗ್ತದೋ ಏನಂತ ಹೇಳಿ ಚಿಂತೆಯೊಳಗಿದ್ದಾರ. ಪಾಂಡುರಂಗನ್ ಕೇಳಿಗತ್ತಾರ, ಪಾಂಡುರಂಗ ಭೇಟಿ ಘೇವೋ ನ್ಯಾಜಾಣ ಕೇಳಿ ಸೇ ಪ್ರಾರ್ಥನಾ ವಿಠಲಾಸಿ. ದಾಸ್ ಮಣೆ ಹೇಚಿ ಪ್ರಾರ್ಥನಾ ಕರುಣಿ ಚಿದಂಬರ ಚರಣ ದಾಖವಾವೆ. ಪಾಂಡುರಂಗ ಪ್ರಾರ್ಥನಾ ಮಾಡ್ಕೊಳಿಗತ್ತಾರ ರಾಜಾರಾಮ್ ಮಹಾರಾಜರು, ಚಿದಂಬರನ ಚರಣ ದರ್ಶನ ಮಾಡಪ್ಪ, ನನ್ ಮಾಡ್ಸಪ್ಪ, ನನಗ ನಾನು ಎಷ್ಟೋ ದೂರದಿಂದ ಬಂದಿನಿ, ನೀನೇನು ಬೌದ್ಧ ಅವತಾರ ತಗೊಂಡು ಇಲ್ಲಿ ಬಂದು ನಿಂತಿಯಲ್ಲ, ನೀನ ಚಿದಂಬರ ಆಗಿ ಅಲ್ಲಿ ಹೋಗಿ ಚಿದಂಬರ ಅವತಾರ ಅಮ್ಮಂತ ತಗೊಂಡಲ್ಲಿ ಕುಂದಗೋಳದಾಗ ಇದ್ದಿ ಅಂತ ಕೇಳಿನಿ, ಬ್ರಾಹ್ಮಣ ಕುಲದೊಳಗ ಹುಟ್ಟಿ ಅಂತ ಕೇಳಿನಪ್ಪ, ನಿಂದು ದರ್ಶನ ಮಾಡ್ಸ ಅಂತ ಹೇಳಿ ಕೇಳಿಗತ್ತಾರ. ಬೌದ್ಧ ರೂಪ ಧರುಣಿ ಉಭಾ ರಾಹಿಲಾಸಿ ಗೋಷ್ಠಿ ನ ಬೋಲಸಿ ಪಾಂಡುರಂಗ. ಅವತಾರ ಅಲ ಬ್ರಾಹ್ಮಣಾಚೆ ಖುಷಿ ಗೋಷ್ಠಿ ನಿಶ್ಚಯಿಸಿ ಐಕಲಾಮಿ ಐಕಿಲೀಮ್ಯ.
ಕರೀ ತೇಚಿ ರೂಪದಾ ವಿಭಾ ತತ್ವತಾ ಭೇಟಿ ಜಾಚಿ ಅತಾ ಕರೀ ವೇಗಿ ದಾಸ ಮಣೆ ಐಸೆ ಪ್ರಾರ್ಥಿಲೋ ವಿಠಲ ಭೇಟವಿ ತುಮಲಾ ಚಿದಂಬರ. ನನಗೆ ಚಿದಂಬರನ್ ಭೇಟಿ ಮಾಡ್ಸಪ್ಪ, ಪಾಂಡುರಂಗ ಚಿದಂಬರನ್ ದರ್ಶನ ಮಾಡಿಸು, ನೀನೇ ಬ್ರಾಹ್ಮಣ ಕುಲದೊಳಗ ಅವತಾರ ಮಾಡಿ ಬಂದಿ ಅಂತ ಕೇಳಿನಿ, ನೀನೇ ಚಿದಂಬರನಾಗಿ ಬಂದಿ ಅಂತ ಕೇಳಿನಿ, ಅದೇ ರೂಪವನ್ನ ನಮಗೆ ಈಗ ಭೇಟಿ ಮಾಡ್ಸಪ್ಪ, ಬೇಗನೆ ಭೇಟಿ ಮಾಡ್ಸ ಅಂತ ಕೇಳಿಗದಾರ. ಪಂಡರೀಚೆ ಪುಡೆ ವಾಟ ಚಾಲವೇನ ಬೋಲಿ ಉಮಜೇನ ಮನೋನಿಯ ಭಯಭೀತ ತೇತೆ ಹೋನಿಯ ಮನ ಸಹ ದಿವಸ ಜಾಣ ರಾಹಿಲೋಮಿ. ರಾಧಾರಾಮ್ ಮಹಾರಾಜರು ಪ್ರವಾಸ ಮಾಡಿ 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 ಇಷ್ಟ ಅವ್ರಿಗೇನಪ್ಪ ಅಂತಂದ್ರೆ ಒಂದ್ ರೀತಿ ಮನಸ್ಸಿನಾಗ ಭಯ ಅಂಬಂತಹದ್ ಹುಟ್ಟಿತ್ತಲ್ಲ, ಇನ್ ಇಲ್ಲಿಂದ ಯಾವಾಗ ಹೋಗದಪ್ಪ, ಪಂಡರ್ಪುರ್ ದಾಟಿದ ಕೂಡ ಕರ್ನಾಟಕ ದೇಶ ಪ್ರಾರಂಭ ಆಗ್ತದ, ಇವತ್ ಹೋಗ್ಬೇಕು ನಾಳೆ ಹೋಗ್ಬೇಕು ಇವತ್ ನೋಡ್ಬೇಕು, ಹಂಗೆ 6 ದಿವಸ ಪಂಡರ್ಪುರ್ದಾಗ ವಸ್ತಿ ಅಂಬಂತದ್ ಮಾಡ್ತಾರ. ಬೋಲಿ ಉಮಜೇನ ಮನೋನಿಯ, ಮುಂದಿನ ಏನಪ್ಪ ಬೋಲಿ ಅದ, ಕನ್ನಡ ಬೋಲಿ ಅದ, ಕನ್ನಡ ಭಾಷಾದ, ನಮ್ಗದು ಅರ್ಥ ಆಗಂಗಿಲ್ಲ. ಹಂಗಾಗಿ ಭಯಭೀತತೆ ಹೋನಿಯ ಮನ, ಮನಸ್ನಾಗ ಒಂದು ಭಯ ಅಂಬಂತದ್ ಒಂದು ಟೈಪ್ ಆಫ್ ಭಯ ಅಂಬಂತದ್ ಇಟ್ಕೊಂಡು 6 ದಿವಸ ಅಲ್ಲೇ ಪಂಡರ್ಪುರ್ದಾಗ ಬ್ಯಾಳ್ಯ ಅಂಬಂತದ್ ಕಳದಾರ. ಆಮೇಲೆ ಅನ್ನಿಸ್ತದ ಚಿದಂಬರನ್ ಭೇಟಿ ಸಲುವಾಗಿ ನಾವು ಏನಪ್ಪ ಅಂದ್ರೆ ಎಲ್ಲಾ ಬಿಟ್ಟು ಬಂದೀವಿ, ಏನ್ ಆದದ್ದಾಗ್ಲಿ ಸ್ವಾಮಿ ರಕ್ಷಣಾ ಮಾಡ್ತಾನಂತೆ. ಮತ್ತ ಅಲ್ಲಿಂದ ನಿಶ್ಚಯ ಮಾಡ್ಕೊಂಡು ಪಂಡರ್ಪುರ್ ಬಿಡ್ಬೇಕಂತ ನಿರ್ಣಯ ಮಾಡ್ಕೊಂಡಾರ. ಕೈಸೆ ಹೀ ಕರೋನಿ ಲಾಗಾವೆ ವಾಟೇಸಿ ನಿಶ್ಚಯ ಮನಾಸಿ ಕೇಲೋ ಆಮಿ ದಾಸ್ ಮನೆ ತೇತೆ ಆಲಾತೋ ಸಹಜ ಬಡವ್ಯಾ ಧರ್ಮರಾಜ ವಿಠಲಾಚ. ಅವಾಗ ಏನಾಗಿದ, ಧರ್ಮರಾಜ ಬಡವೆ ಅಂತೇನೇನು ಪಾಂಡುರಂಗನ ಅರ್ಚಕರಿದ್ರು ಪೂಜಾರಿದ್ರು ಬಡವೆ ಅಂತಂದವ್ರು, ಅವರಿಗೆ ಪಾಂಡುರಂಗ ಏನಪ್ಪಾ ಅಂದ್ರ ದೃಷ್ಟಾಂತ ಕೊಟ್ಟಣ. ರಾಜಾರಾಮ್ ಅಂತ ಅಲ್ಲಿ ಬಂದಾರ, ಅವರು ಕುಂದಗೋಳಕ್ಕೆ ಚಿದಂಬರ ದರ್ಶನಕ್ಕೆ ಹೋಗೋರಿದ್ದಾರ, ಅವರಿಗೆ ನೀನು ಸಹಾಯ ಮಾಡಪ್ಪ ಅಂತ ಹೇಳಿದಾಗ ರಾಜಾರಾಮ್ ಮಹಾರಾಜರು ಏನೇ ಆಗ್ಲಿ ನಾವನ್ಕು ಸ್ವಾಮಿನ ನೋಡ್ಲೇಬೇಕು, ಚಿದಂಬರ ದರ್ಶನ ಸಲುವಾಗಿ ಎಲ್ಲಾ ಬಿಟ್ಟು ಬಂದೀವಿ, ನಡೀರಿ ನಾವು ಹಾದಿಗೆ ಹತ್ತೋಣ ಅಂತೇಳಿ ಎಲ್ಲಾ ಅವ್ರು ತಯಾರಿ ಮಾಡ್ಲಿಕತ್ತಾರ ಪ್ರವಾಸಕ್ಕೆ. ಅಷ್ಟೊಳಗ ಅಕಸ್ಮಾತ್ ಆ ಧರ್ಮರಾಜ ಬಡವೆ ವಿಠಲನ ಅರ್ಚಕರು ಎದುರಿಗೆ ಬಂದಾರ. ಆ ಧರ್ಮರಾಜ ಬಡವೆ ಕೇಳಿಗತ್ತಾರ ರಾಜಾರಾಮ್ ಮಹಾರಾಜರಿಗೆ, ವಿಚಾರಿಯ ಮಹಾಸಿ ಬಳೆ ತೇಹಿ ವಿಪ್ರ ಜಾಣೆ ಕೋಟವರಿ ಮಣತಸೆ ಸಾಂಗಿತಲೆ ತ್ಯಾಸಿ ಕರ್ನಾಟಕ ದೇಶಿ ಜಾತೋ ದರ್ಶನಾಸಿ ಚಿದಂಬರ. ತೋಹಿ ಮಣತಸೆ ಬೋಲಿ ಉಮಜೇನ ಮನುಷ್ಯ ಶಾಣ ದೇತೋ ಸಂಗೆ ದಾಸ ಮಣೆ ಘರ್ಚಾ ಮನುಷ್ಯ ಚಾಕರ ದಿಲೆ ಬರೋಬರಿ ತೇಚಿ ಕ್ಷಣಿ. ಧರ್ಮರಾಜ ಬಡವೆ ಅವ್ರು ಹೇಳಿಗತ್ತಾರ, ನೀವೇನು ಚಿಂತೆ ಮಾಡ್ಬೇಡ್ರಿ, ನಿಮಗ ಕನ್ನಡ ಬರೋದಿಲ್ಲ ಹೌದಲ್ಲ, ನಾನು ನಿಮ್ ಜೊತೆಗೆ ಒಬ್ಬ ಮನುಷ್ಯನ ಕಳಿಸ್ತೀನಿ, ಅವನಿಗೆ ಎರಡು ಮರಾಠಿ ಮತ್ ಕನ್ನಡ ಎರಡೂ ಬರ್ತಾವ, ದ್ವಿಭಾಷೆ ಇದ್ದಾನ, ನಮ್ ಮನೆಯೊಳಗೆ ಅವ ನಮ್ ಸೇವಕ್ ಇದ್ದಾನ, ಒಳ್ಳೆ ಎಲ್ಲಾ ತಿಳುವಳಕಿದ್ದವ ಇದ್ದಾನ, ಮನುಷ್ಯ ಶಾಣ ದೇತೋ ಸಂಗೆ ಅಂತೇಳಿ ಎಲ್ಲಾ ಅವರಿಗೆ ವ್ಯವಸ್ಥೆ ಮಾಡ್ಲಿಕತ್ತಾರ. ಒಬ್ಬ ದ್ವಿಭಾಷೆ ಇದ್ದಂಥವನ ಕನ್ನಡ ಮತ್ತು ಮರಾಠಿ ಬಂದಂತಹ ಒಬ್ಬ ಮನುಷ್ಯನ ಅಲ್ಲೇ ಬಡವೆಯವ್ರ ಮನ್ಯಾಗ ಚಾಕರಿ ಮಾಡ್ಕೊಂಡಿದ್ದಂತಹ ಮನುಷ್ಯನ ಕಳಿಸ್ಲಿಕತ್ತಾರ. ಯಾಕ ಅವ್ರನ್ನ ಕಳಿಸ್ಲಿಕತ್ತಾರ ಅಂದ್ರ, ಮಣೆ ಧರ್ಮರಾಜ ಚಿದಂಬರ ಪಾಸಿ ಕೇಲಾ ದರ್ಶನಾಸಿ ಬಂಧು ಮಾಜ. ಆ ಚಿದಂಬರ ದರ್ಶನಕ್ಕ ನಮ್ಮ ಬಂಧು ಒಬ್ರು ಹೋಗ್ಯಾರ ಕುಂದಗೋಳಕ್ಕ, ಅವ್ರಿಗೆ ಸ್ವಲ್ಪ ದುಡ್ಡು ಬೇಕಾಗ್ಯಾವ ಅಂತ ಪತ್ರ ಬರ್ದಾರ. ನಾನ್ ನಿಮ್ ಜೊತೆ ಒಬ್ಬ ಮನುಷ್ಯನ್ ಕಳಿಸ್ತೀನಿ, ಅವ ಅವರಿಗೆ ದುಡ್ಡನ್ನು ಮುಟ್ಟಿಸ್ತಾನ, ನಿಮ್ಗೆ ಹಾದಿನೂ ತೋರಿಸ್ತಾನ ಅಂತ ಹೇಳಿ ಹೇಳಿಗತ್ತಾರ. ಮಣೆ ಧರ್ಮರಾಜ ಚಿದಂಬರ ಪಾಸಿ ಗೇಲಾ ದರ್ಶನಾಸಿ ಬಂಧು ಮಾಜ ಖರ್ಚಾ ವಯ ತ್ಯಾಸಿ ಹುಂಡೀತೆ ದೇವೋನಿ ಮನುಷ್ಯ ಲಾವೋನಿ ದಿಲೆ ಸಂಗೆ ಮನುಷ್ಯಾಸಿ ಸಾಂಗೆ ಹೇಚಿ ತುಜಾಧಣಿ ನ್ಯಾ ವಯ ಸ್ವಾಮಿ ಪಾಶಿ ಸಾಂಬಾಳೋನಿ ದಾಸ್ಮಣೆ ಸ್ವಾಮಿ ಕುಂದಗೋಳ ಗ್ರಾಮಾಸಿ ಆಣಿ ಐಸಾ ಪರಿ ಚಿದಂಬರ. ಧರ್ಮರಾಜ ಬಡವೆ ಏನು ಪಾಂಡುರಂಗನ ಆಜ್ಞಾ ಪ್ರಕಾರ ಏನ್ ಹೇಳಿಗತ್ತಾರ ಅಂದ್ರೆ, ಆ ಮನುಷ್ಯಾಗ ನೋಡ್ಪ ಇವ್ರನ್ನ ಕುಂದಗೋಳ ಮುಟ್ಸ ತನಕ ಇವ್ರ ನಿನ್ ಮಾಲಕರು, ಮನುಷ್ಯಾಸಿ ಸಾಂಗೆ ಹೇಚಿ ತುಜಾ ಧಣಿ ಅಂದ್ರ ನೀನು ಇವ್ರು ಹೇಳಿದಂಗ ಮಾತ್ರ ಕೇಳಬೇಕು, ಇವ್ರನ್ನ ಕುಂದಗೋಳಕ್ಕ ವ್ಯವಸ್ಥಿತವಾಗಿ ಮುಟ್ಟಿಸ್ಬೇಕು, ಇವ್ರ ನಿನ್ ಮಾಲಕ್ರಪ್ಪ, ಕುಂದಗೋಳ ಮುಟ್ಟ ತನಕ ಇವ್ರನ್ನ ವ್ಯವಸ್ಥಿತ ಮುಟ್ಸ ಅಂತೇಳಿ ಅವ್ರಿಗೆ ಆಜ್ಞಾ ಮಾಡ್ಲಿಕತ್ತಾರ. ಆ ಮನುಷ್ಯ ಅನ್ ಜೊತೆಗೆ ಪಂಡರ್ಪುರದಿಂದ ರಾಜಾರಾಮ್ ಮಹಾರಾಜ್ ಕುಂದಗೋಳಕಂಬಂತ ಊರಿಗೆ ಬಂದು ಮುಟ್ಟ್ಯಾರ ಮಹಾರಾಜ್. ಶ್ರಾವಣ ತೋ ಮಾಸ ವದ್ಯ ಚತುರ್ದಶಿ ಆಲೋ ಸ್ವಾಮಿ ಪಾಶಿ ಕುಂದಗೋಳಾಸಿ ಶುಕ್ರವಾರ ದಿವಸ
होता एक प्रहर देवुनी सत्पर उतरिलो बैलाचे गोठणी लिंगायत वाणी राहावया त्यानी जागा दिला दास मणे बहुत आनंद जीवासी चिदंबरा पाशी आलो मनोनी श्रावण तो मास वद्य चतुर्दशी आलो स्वामी पाशी कुंद गोलासी ಏನ್ ಎಲ್ಲ ಹುಸಂಗಾಬಾದಿಂದ ಚಿದಂಬರ ಸ್ವಾಮಿಗಳ ದರ್ಶನಕ್ಕೆ ನೌಕರಿ ಬಿಟ್ಟು ಎಲ್ಲಾ ಬಿಟ್ಟು ಏನಪ್ಪಾ ಅಂತಂದ್ರ ಅವರೆಲ್ಲ ಮೂರು ಮಂದಿ ಏನ ಅಲ್ಲೇ ಹುಸಂಗಾಬಾದಿಂದ ಬಿಟ್ಟಿದ್ರು ದೀಡ ತಿಂಗಳದ ಮೇಲೆ ಏನಪ್ಪಾ ಅಂತಂದ್ರ ಪ್ರವಾಸ ಮಾಡ್ಕೊಂಡು ಕೊನೆಗೆ ಕುಂದಗೋಳಕ್ ಬಂದು ಮುಟ್ಟ್ಯಾರ ಆ ಕುಂದಗೋಳ ಭೂಮಿ ಸ್ಪರ್ಶ ಆಗ್ಯದ ರಾಜಾರಾಮ್ ಮಹಾರಾಜರಿಗೆ ಆನಂದ ಅಂತದಾಗ್ಯದ ದಾಸ ಮಣೆ ಬಹುತ ಆನಂದ ಜೀವಾಸಿ ಚಿದಂಬರ ಪಾಸಿ ಆಲೋ ಮಣುನಿ ಶ್ರಾವಣ ಮಾಸ ವದ್ಯ ಚತುರ್ದಶಿ ಶಕೆ 1727 ವದ್ಯ ಚತುರ್ದಶಿ ಶುಕ್ರವಾರ ಕುಂದಗೋಳ ಗ್ರಾಮಕ್ಕೆ ಬಂದು ಮುಟ್ಟ್ಯಾರ ಮಹಾರಾಜ್ ಕುಂದಗೋಳ ಗ್ರಾಮದ ಮಣ್ಣಿನ ಸ್ಪರ್ಶ ಅಂಬಂತಾದಾಗ್ಯದ ಇಡೀ ಗ್ರಾಮ ಒಂದು ದೊಡ್ಡ ಭೂ ವೈಕುಂಠ ಆಗಿ ಮೆರೀಲಿಗತ್ತದ ಲಕ್ಷೋಪಲಕ್ಷ ಜನರು ಸ್ವಾಮಿ ದರ್ಶನ ತಗೊಳಿಕ್ಕೆ ಅಲ್ಲಿ ಬಂದಾರ ಸ್ವಾಮಿ ದರ್ಶನಕ್ಕೆ ಪಾಳಿ ಹಚ್ಚಾರ ಯಾರು ಒಬ್ಬರು ಕೇಳಲಿಕ್ಕಿಲ್ಲ ಜಗ ಇಲ್ಲ ಯಾವುದು ಖಾಲಿ ಇಲ್ಲ ರೂಮ್ ಇಲ್ಲ ಏನು ಇಲ್ಲ ಜಗನೇ ಇಲ್ಲ ಅಂತಹ ಸಮಯದೊಳಗ ಕೊನೆಗೆ ಒಬ್ಬ ಲಿಂಗಾಯತ ವಾಣಿ ಒಬ್ಬ ಲಿಂಗಾಯತ ವ್ಯಾಪಾರಿ ವೈಶ್ಯ ಏನಿರ್ತಾನ ಅವನಿಗೆ ರಾಜಾರಾಮ್ ಮಹಾರಾಜ ಮೇಲೆ ದಯಾ ಬರ್ತದ ಹೇಳ್ತಾನ ಇಲ್ಲೇನು ಬೈಲಾಚೆ ಗೋಠಡಿ ಅದ ಇಲ್ಲೇ ಇಲ್ಲೇನು ಎತ್ ಕಟ್ಟಂತಹದ್ದೇನ್ ಜಗ ಅದ ಅಲ್ಲೇನು ಎತ್ ಮಾಡಂತ ಎಲ್ಲಾ ಏನ ಹೆಂಡಿ ಅದ್ರದ್ದೆಲ್ಲ ಮೂತ್ರ ವಾಸನೆ ಬರ್ತಿರ್ತದ ಅಂತ ಜಗದೊಳಗ ಒಂದು ಮೂಲಾಗ ಒಂದ್ ಸ್ವಲ್ಪ ಜಗ ಅದ ನೋಡಪ್ಪ ನೀನು ಇಲ್ಲಿ ಇಲ್ಲಿ ಇರ್ತೀನಿ ಅಂತ ಹೇಳಿ ಕೇಳಿದಾಗ ರಾಜಾರಾಮ್ ಮಹಾರಾಜರು ಬೈಲಾಚೆ ಗೋಠಣಿ ಲಿಂಗಾಯತ ವಾಣಿ ರಾಹವಯಾ ತ್ಯಾನಿ ಜಾಗ ಅದಿಲ್ಲ ಅಂತ ಜಾಗದೊಳಗ ತನ್ನ ಚಿದಂಬರನ ದರ್ಶನದ ಸಲುವಾಗಿ ಹೋಗಿ ಅಲ್ಲೆಲ್ಲ ಚೀಲ ಎಲ್ಲ ಇಡ್ತಾರ ಇನ್ನೇನ್ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲ ಆ ಲಿಂಗಾಯತ ವಾಣಿ ಒಳಗೆಲ್ಲ ತಮ್ದೆಲ್ಲ ಇಟ್ಟ ಅಲ್ಲಿ ಕುದುರೆ ಎಲ್ಲ ಕಟ್ಟಿ ಎಲ್ಲ ಏನಂತಂದ್ರ ಅಲ್ಲಿಂದ ಸ್ವಾಮಿ ದರ್ಶನಕ್ಕೆ ಅಂಬಂತ ಅದು ಹೊರಗ್ ಬರ್ತಾರ ಬಹಳ ಆನಂದ ಅಂಬಂತ ಆಗಿದೆ ರಾಜಾರಾಮ್ ಮಹಾರಾಜರಿಗೆ ಚಿದಂಬರನ ಊರಿಗೆ ನಾವು ಬಂದೀವಿ ಅಂಬಂತ ಇನ್ ಸ್ವಾಮಿ ದರ್ಶನ ಆಗ್ತದ ಅಂಬಂತ ಅದು ಸಂಪೂರ್ಣ ಆನಂದದಿಂದ ಏನಪ್ಪಾ ಅಂದ್ರೆ ಸ್ವಾಮಿ ದರ್ಶನಕ್ಕೆ ಹೋಗ್ಲಿಕ್ಕತ್ತಾರ ಯಾತ್ರಾ ಬಹುತ ಅಸೇ ಜಾಣ ನವೇ ದೇವಾಚೆ ದರ್ಶನ ದರ್ಶನ ಜಾಲ ವೀಣ ಪಾಹಿ ಅನ್ನ ಪಾಣಿ ಘೇತ ನಾಹಿ ನಿಶ್ಚಯ ಕರೋ ನಿಯಾಮನಿ ಆಲೋ ಮಹಾದ್ವಾರ ಹುನಿ ದಾಸ್ಮಣೆ ಚಿದಂಬರ ಐಸಾ ಕರವಿ ನಿರ್ಧಾರ್ ನೋಡ್ರಿ ರಾಜಾರಾಮ್ ಮಹಾರಾಜರದ್ದು ಎಂಥ ಭಕ್ತಿ ಅದ ಎಂಥದ್ದೇನಪ್ಪಾ ಅಂದ್ರೆ ಸ್ವಾಮಿ ಬಗ್ಗೆ ಎಂಥದ್ದೇನಂದ್ರ ಅವ್ರದ್ದು ಇದು ಅದ ಎಲ್ಲಾ ಸಂಪೂರ್ಣ ಸಮರ್ಪಣ ಭಾವದಿಂದ ಬಂದಾರ ಸ್ವಾಮಿ ದರ್ಶನಕ್ಕ ಅಲ್ಲಿ ಗದ್ಲ ನೋಡ್ಯಾರ ಅವ್ರಿದ್ದಂತಹ ವಾಡದ ಮಹಾದ್ವಾರ ನೋಡ್ಯಾರ ಪಾಳಿ ಹಟ್ಟಿ ಯಾವಾಗ ನಮಗ್ ದರ್ಶನ ಆಗ್ತಪ್ಪ ಅಂಬಂತಹದ್ ಇದು ಮಾಡ್ಕೊಂಡಾರ ಆಯ್ತ್ ನಾವ್ ಇಷ್ಟು ದೂರದಿಂದ ಬಂದೀವಿ ಸ್ವಾಮಿ ದರ್ಶನಕ್ಕಂದ್ರ ಆಯ್ತ್ ಸ್ವಾಮಿ ಅವ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಇದ್ದಾನಂದ್ರ ನಾವು ಇಲ್ಲೇ ಉಪವಾಸ ಅಂಬಂತಹದ್ದು ಪ್ರಾರಂಭ ಮಾಡ್ತೀವಿ ಸ್ವಾಮಿ ನಮ್ಗೆ ಇಲ್ಲೇ ದರ್ಶನ ಕೊಡ್ಲಿ ಅಂಬಂತಹದ್ದು ನಿರ್ಣಯ ತಗೊಂಡ್ಬಿಟ್ಟಾರ ನಿಶ್ಚಯ ಕರೋಣಿಯಾಮನಿ ಆಲೋ ಮಹಾದ್ವಾರ ಹುನಿ ದಾಸ್ ಮಣೆ ಚಿದಂಬರ ಐಸಾ ಕರವಿ ನಿರ್ಧಾರ್ ಎಂತ ನಿರ್ಧಾರ ತಗೊಂಡಾರ ನೋಡ್ರಿ ಸ್ವಾಮಿ ದರ್ಶನ ಆಗ ತನಕ ನಾ ಅನ್ನ ನೀರ್ ತಗೊಂಗಿಲ್ಲ ಅಂತ ನಿರ್ಣಯ ಮಾಡ್ಯಾರ ನಾವು ಹೋಗ್ತೀವಿ ತೀರ್ಥ ಕ್ಷೇತ್ರಕ್ಕೆ ಏ ಮೊದ್ಲು ಫರಾಮ್ ಮುಗಿಸ್ಕೊಂಡು ಅವಲಕ್ಕಿ ತಿಂದು ಹೋಗೋಣ ತಗೊಳ್ರಿ ಬಾಬುಳ್ಗಾವ್ ಸ್ವಾಮಿ ಎಲ್ಲೇ ಹೋಗ್ತಾನೆ ಅಲ್ಲೇ ನಿಂತಿರ್ತಾನೆ ದರ್ಶನ ಆಮೇಲೆ ಮಾಡಿದ್ರ ಆಯ್ತಂತೇಳಿ ನಮ್ದೇನಪ್ಪಾ ಅಂದ್ರೆ ಹಿಂಗಿರ್ತದ ದರ್ಶನ ಮಹಾರಾಜರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಪರಮ ಭಕ್ತರು ಸಂತ ಶ್ರೇಷ್ಠರು ಅವತಾರಿ ಪುರುಷರು ರಾಜಾರಾಮ್ ಮಹಾರಾಜರು ಅವಂದು ದರ್ಶನ ಆಗ್ಬೇಕು ಅವ ನಮಗ್ ಭೆಟ್ಟಿ ಕೊಡ್ಬೇಕು ಅಲ್ಲಿ ತನಕ ಒಂದ್ ಹನಿ ಬಾಯಾಗ ನೀರ್ ಹಾಕಂಗಿಲ್ಲ ಅಂತ ಏನ್ ಮಾಡ್ಯಾರ ನಿರ್ಧಾರ ಮಾಡ್ಯಾರ ದೃಢ ನಿರ್ಧಾರ ಮಾಡ್ಯಾರ ಇಲ್ಲಿ ನಿಶ್ಚಯ ಕರೋನಿಯ ಮನಿ ಮನಸ್ಸಿನಾಗ ದೃಢ ನಿಶ್ಚಯ ಮಾಡ್ಯಾರ
ಮಹಾದ್ವಾರದಿಂದ ವಾಪಸ್ ಬಂದಾರ ಅಲ್ಲಿ ಊಟ ನೀರು ಏನು ತಗೋಬಾರ್ದಂಥದ್ದು ನಿರ್ಣಯ ಮಾಡ್ಕೊಂಡು ಬಂದು ಕೂತ್ ಬಿಟ್ಟಾರ. ಅಮಾ ತೀಗಾಲಾಗಿ ಜಾಣ ತೀನ ದಿವಸ ನಿರಶನ, ಮೂರು ದಿವಸ ಆಗ್ಯದ ಬಾಯಾಗ ಒಂದನಿ ನೀರ್ ಹಾಕಿಲ್ಲ ಮಹಾರಾಜ್. ಅಂದ್ರೆ ಇದು ಇಲ್ಲೇನ್ ನಮ್ಗ ವ್ಯಕ್ತ ಮಾಡ್ತದ ಅಂತಂದ್ರ ಆ ಭಕ್ತಿಯ ಪರಾಕಾಷ್ಠೇ ರಾಜಾರಾಮ್ ಮಹಾರಾಜರದು. ಭಗವಂತ ನನಗೆ ಬಂದು ದರ್ಶನ ಕೊಡ್ತಾನಂಬಂತಹದ್ದು ಸಂಪೂರ್ಣ ವಿಶ್ವಾಸ. ಮೂರು ದಿವಸ ಆಗ್ಯದ ಮಹಾರಾಜ್, ಬಂದನಿ ಬಾಯಾಗ ನೀರ್ ಹಾಕಿಲ್ಲ. ಮೂರನೇ ದಿವಸ ರಾತ್ರಿ ಮಧ್ಯರಾತ್ರಿ ದೃಷ್ಟಾಂತ ಅಂಬಂತಹದ್ ಮಹಾಸ್ವಾಮಿ ಕೊಡ್ಲಿಕತ್ತಾರ. ತಿಸರೇ ದಿವಸೀತೆ ರಾತ್ರಿ ಚಿದಂಬರ ದಾವಿ ಖ್ಯಾತಿ, ಮಧ್ಯರಾತ್ರಿ ತೇ ದೃಷ್ಟಾಂತಿ ಏವೋನಿ ಜವಳಿ ಬಯಸತಿ, ದಾಸಾಲಾಗಿ ಚಿದಂಬರೆ ಅಡವೆ ಘೇತಿ ಮಾಂಡಿವರ. ನೋಡ್ರಿ ಎಂಥ ದೃಢ ವಿಶ್ವಾಸ, ಎಂಥ ದೃಢ ನಿರ್ಧಾರ, ಎಂಥ ದೃಢ ನಿಶ್ಚಯ. ಸ್ವಾಮಿ ಬಂದೇ ಬರ್ತಾನ, ಸ್ವಾಮಿ ನಮ್ಮನ್ನ ಕೈ ಬಿಡಂಗಿಲ್ಲ ಅಂಬಂತಹದ್ದು. ಅವ ಬಂದ್ರ ಮಾತ್ರ ಒಂದ್ ಹನಿ ಬಾಯಾಗ ನೀರ್ ಹಾಕೋಬೇಕು, ಅಲ್ಲಿ ತನಕ ಏನೂ ಇಲ್ಲ ಅಂಬಂತಹದ್ದು ನಿರ್ಣಯ ತಗೊಂಡು ಕೂತಾರ. ಮೂರು ದಿವಸ ನಿರಶನ ಆಗ್ಯದ. ಮೂರನೇ ದಿವಸ ಮಧ್ಯರಾತ್ರಿ ಸ್ವಾಮಿ ಬರ್ಲಿಕತ್ತಾರ. ದೃಷ್ಟಾಂತರೊಳಗ ಬಂದು ರಾಜಾರಾಮ್ ಮಹಾರಾಜನ ತಮ್ಮ ತೊಡಿ ಮೇಲೆ ಮಲ್ಸ್ಯಾರ ಮಾಡಾರ. ಮಧ್ಯರಾತ್ರಿ ತೇ ದೃಷ್ಟಾಂತೇವನಿ ಜವಳಿ ಬಯಸತಿ, ರಾಜಾರಾಮ್ ಮಹಾರಾಜರು ಬಗಲಾಗ ಕೂತ್ ಬಿಟ್ಟಾರ. ಆ ಲಿಂಗಾಯತ ವಾಣಿ ಕೊಟ್ಟಂತ ಬೈಲಾಚೆ ಗೊಠಡಿ ಒಳಗ ಅಲ್ಲೇ ಬಂದಾರ. ದಾಸ ಲಾಗಿ ಚಿದಂಬರ ಅಡವೆ ಘೇತಿ ಮಾಂಡಿವರ. ರಾಜಾರಾಮ್ ಮಹಾರಾಜನ ತಮ್ಮ ತೊಡಿ ಮೇಲೆ ಬನ್ನ ಕೂಸಿನ ಹೆಂಗ ನಾವು ಪ್ರೀತಿಯಿಂದ ಅಂತಕ್ಕಣದಿಂದ ಮಲಗ್ಸೋತೀವಿ ಹಂಗ ಮಲಗ್ಸ್ಕೊಂಡಾರ. ಚಿದಂಬರ ಮುಖ ಕುರುವಾಡೋ ನೀ ಜಾಣ ಮಗ ಬಯಸವಿ ಉಠವನ. ಚಿದಂಬರ ಮಹಾಸ್ವಾಮಿಗಳು ತಮ್ಮ ಪರಮ ಭಕ್ತನಾದಂತ ರಾಜಾರಾಮ್ ಮಹಾರಾಜರಿಗೆ ತೊಡಿ ಮೇಲೆ ಮಲಗ್ಸ್ಕೊಂಡು ಮುಖವನ್ನ ಕುರುವಾಡೋನಿ ಅಂದ್ರ ಮುಖದ ಮೇಲೆ ತಮ್ಮ ವರದ ಹಸ್ತದಿಂದ ಕೈ ಆಡಿಸ್ಲಿಗತ್ತಾರ. ಭಕ್ತನ ಏನಂತಂದ್ರ ಒಂದು ಕೂಸಿನ ತರ ಪ್ರೀತಿ ಮಾಡ್ಲಿಗತ್ತಾರ. ಮುಖದ ಮೇಲೆ ಎಲ್ಲ ತಮ್ಮ ಕೈಯಿಂದ ಅಂತಃಕರಣದಿಂದ ಪ್ರೇಮದಿಂದ ಎಲ್ಲ ಕೈ ಮುಖದ ಮೇಲೆ ಕೈ ಆಡಿಸ್ಲಿಗತ್ತಾರ. ಮತ್ತೆ ಬಿಸಿ ಕೂಡ್ಸ್ಯಾರ ಮಗ ಬಯಸವಿ ಉಠವೂನ. ಓಲೆ ನಾರಳ ಸಾರ ಪರಾಳ ಆಸಿ ಪೋಟಬರ, ಐಸೆ ಫರಾಳ ಘಾಲೋನಿ ಮಂತ್ರ ಸಾಂಗಿತಲೆ ಕಾನಿ, ದಾಸ ಚಿದಂಬರ ಮಣತ ಮಂತ್ರ ಸಾಮರ್ಥ್ಯ ಸಾಂಗತ. ಕೊಬ್ಬರಿ ಮತ್ತು ಸಕ್ರೆ ರಾಜಾರಾಮ್ ಮಹಾರಾಜರು ಬಾಯಾಗ ಹಾಕ್ಯಾರ. ಅದು ಏನ್ ಹಸಿ ಕೊಬ್ಬರಿ ಸಕ್ರೆ ಬಾಯಾಗ ಸ್ವಲ್ಪ ಹಾಕ್ಯಾರ, ಅದು ಹೆಂಗ ಆಗ್ಬಿಟ್ಟದಂದ್ರ ಹೊಟ್ಟಿ ತುಂಬಾ ಫರಾಳ ಆದಾಗ ಹೆಂಗಂಬಂತಹದಾಗ್ತದ ಅಂತ ಅನುಭವ ಆಗ್ಲಿಕ್ಕದ ರಾಜಾರಾಮ್ ಮಹಾರಾಜಿಗೆ. ಇದು ಸ್ವಪ್ನ ದೃಷ್ಟಾಂತ ಆಗ್ಲಿಕ್ಕದ ಮಹಾರಾಜ್. ಐಸೆ ಫರಾಳ ಗಾರುಣಿ ಮಂತ್ರ ಸಾಂಗಿತಲೆ ಕಾನಿ, ಬಾಯಿಯೊಳಗ ಫರಾಳ ಅಂಬಂತಹದ್ದು ಹಸಿ ಕೊಬ್ಬರಿ ಸಕ್ರಿ ಹಾಕ್ಯಾರ. ಚಿದಂಬರ ನಾಮದ ಉಪದೇಶ ಅಂಬಂತಹದ್ದು ಮಂತ್ರ ಅಂಬಂತಹದ್ದು ಕಿವಿ ಒಳಗ ಅನುಗ್ರಹ ಮಾಡ್ಲಿಕತ್ತಾರ. ಐಸೆ ಫರಾಳ ಗಾಲೋನಿ ಮಂತ್ರ ಸಾಂಗಿತಲೆ ಕಾನಿ, ದಾಸ ಚಿದಂಬರ ಮಣತ ಮಂತ್ರ ಸಾಮರ್ಥ್ಯ ಸಾಂಗತ. ಮಂತ್ರ ಸಾಮರ್ಥ್ಯ ಅಂಬಂತಹದ್ ಹೇಳಿಗತ್ತಾರ. ಏನಪ್ಪ ಮಂತ್ರ ಸಾಮರ್ಥ್ಯ ಅಂದ್ರ, ಸಹಸ್ರಾವಧಿ ಫೌಜಜಾಣ ಮಂತ್ರ ಮಣತ ತಾರಾಂಗಣ ಮುಖಿ ನಾಮ ಚಿದಂಬರ ಸಹಸ್ರಾವಧಿ ವಿಘ್ನ ದೂರ. ಮಂತ್ರದ ಸಾಮರ್ಥ್ಯ ಹೆಂಗದಂತಂದ್ರ ಆ ಚಿದಂಬರ ನಾಮ ಒಂದ್ ಆಯ್ತು ಸಹಸ್ರಾವಧಿ ವಿಘ್ನಗಳೇನಂದ್ರ ದೂರ ಆಗ್ತಾವ. ಸಹಸ್ರಾವಧಿ ಸೈನ್ಯ ಇರ್ಲಿ ಫೌಜ್ ಇರ್ಲಿ ಅವು ಏನು ಮಾಡ್ಲಿಕ್ಕೆ ಸಾಧ್ಯಿಲ್ಲ. ಸರಸ್ವತಿ ಮಾತಾ ದೇಖ ಸ್ವಯಂ ಪಾಕ ಕರಿತಿ ದೇಖ, ದಾಸ್ ಮನೆ ಬಾಹಿರಾಲಿ ಮಾತಾ ವಚನ ಬೋಲಿಲಿ. ಅದೇ ಸಮಯದೊಳಗ ದೃಷ್ಟಾಂತದೊಳಗ ಸರಸ್ವತಿ ಮಾತಾನು ಬಂದು ರಾಜಾರಾಮ್ ಮಹಾರಾಜರಿಗೆ ದರ್ಶನ ಕೊಡ್ಲಿಕತ್ತಾಳ. ರಾಜಾರಾಮ್ ಮಹಾರಾಜರ ಜೊತೆಗೆ ಮಾತಾಡ್ಲಿಕತ್ತಾಳ. ರಾಜಾರಾಮ್ ಮಹಾರಾಜರಿಗೆ ಇಷ್ಟ ಆನಂದ ಆಗಿದೆ. ಏನಂತ ಹೇಳಿಗತ್ತಾರಂದ್ರ, ಆಯಿ ಬಾಪೇ ದೋಗಾಂಚೆ ದರ್ಶನ ಜಾಲೆ ಉಭಯತಾಚೆ, ಐಸೆ ಬೋಲೋನಿಯಾ ಮಾತಾ ಘರಾ ತುಂಬಾರ ಏತ ಹಾಕ್ ಪೀಠಾಚೆ ದುತಿಲೆ, ಪಾಣಿ ಬಾಹಿರಟಾಕಿಲೆ ದಾಸ ಮಣೆ ಮಮ ಮಾತಾ ಗೇಲಿ ಘರಾತ ತತ್ವತಾ. ಏನ್ ಕೈಯೆಲ್ಲ ಹಿಟ್ ಆದ ಸರಸ್ವತಿ ಕೈ ಹತ್ತಿದಂತ ಹಿಟ್ ಏನು ಭಕ್ರಿ ಮಾಡ್ತಿದ್ರು ಒಳಗೇನ್ ಗೊತ್ತಿಲ್ಲ, ಕೈ ಹಿಟ್ ಎಲ್ಲ ತೊಳ್ಕೊಂಡ್ ಬಂದು ರಾಜಾರಾಮ್ ಮಹಾರಾಜರಿಗೆ ದರ್ಶನ ಕೊಟ್ಟು ಮತ್ತ ಅಲ್ಲಿಂದ ವಾಪಸ್ ಮನಿ ಒಳಗ ಹೋಗ್ಲಿಕತ್ತಾರ. ಮಜ ಘೇವುನಿ ಅಂಗಾವರ ಬಯಸಲಾಸೆ ಚಿದಂಬರ, ನಾನಾ ಬೋಲಣೆ ಕುಶಲೋಪರಿ ಲೇಖುರ ಆಸಿ ಜಯಾಪರಿ. ಹೆಂಗ ರಾಜಾರಾಮ್ ಮಹಾರಾಜರ ಜೊತೆಗೆ ಮಾತಾಡ್ಲಿಕತ್ತಾರ ಮಹಾಸ್ವಾಮಿ ಅಂದ್ರ ಎಲ್ಲಾ ಕುಶಲ ಮಂಗಲ ವಾರ್ತಾ ಕೇಳಿಗತ್ತಾರ.
ತೊಡಿ ಮೇಲೆ ಕುಡಿಸ್ಕೊಂಡಾರ ಮತ್ತ ಒಂದ್ ಸಣ್ಣ ಲೇಕುರ ಅಂದ್ರ ಏನ್ ಸಣ್ಣ ಕೂಸಿನ ಜೊತೆಗೆ ಮಕ್ಕಳ ಜೊತೆಗೆ ಹೆಂಗ್ ಮಾತಾಡ್ತಾರ ಅಪ್ಪ ಅಪ್ಪ ಮಕ್ಕಳ ಜೊತೆಗೆ ಹೆಂಗ್ ಮಾತಾಡ್ತಾರ ಪ್ರೀತಿ ಏನಪ್ಪ ಅಂದ್ರ ಒಂದ್ ಸ್ವಂತ ಮಗನ ಜೊತೆಗೆ ಅಂತಕ್ಕಾರಣದಿಂದ ಪ್ರೀತಿಯಿಂದ ಮಾತಾಡ್ತಾರ ಜವಳಿ ಕನ್ನದೋಗಿ ಪೋಳಿ ಅಳಂಗಾವರಿ ಕುಂಕುಲಾವುನಿ ಪಾಳಿ ತ್ಯಾಹಿ ಜವಳಿ ದಾಸ್ ಮಣೆ ಚಿದಂಬರ ಸ್ವೀ ಬಹುತ ವಿಸ್ತಾರ ಮಹಾ ಸ್ವಾಮಿ ಆಜುಬಾಜು ರಿದ್ದಿ ಸಿದ್ಧಿ ಅಮ್ಮಂತಾದುತಾವ ಇಬ್ರು ಕನ್ಯಾ ರಿದ್ದಿ ಸಿದ್ಧಿ ದೇವಿಗಳಲ್ಲಿ ಕೂತಾರ ಮಾಡ್ಕೊಂಡಾರ ಕುಂಕುಮ ಹಚ್ಕೊಂಡಾರ ಆ ಸ್ವಪ್ನ ದೃಷ್ಟಾಂತದೊಳಗ ರಾಜಾರಾಮ್ ಮಹಾರಾಜರಿಗೆ ಮಹಾಸ್ವಾಮಿ ವಿಸ್ತಾರವಾಗಿ ಹೇಳಿದ್ರ ಇದು ಎಂತಹ ದೃಷ್ಟಾಂತ ಅಂದ್ರೆ ಅಗ್ನಿ ಸ್ಪಷ್ಟವಾದಂತಹ ದೃಷ್ಟಾಂತ ಪ್ರಖರವಾದಂತಹ ದೃಷ್ಟಾಂತ ಐಸಾ ದೃಷ್ಟಾಂತ ಪ್ರಖರ ಉಠೋನಿ ಬೈಸಲೋ ಸತ್ವರ ದೀನ ದಿವಸ ಉಪೋಷಣ ಪೋಟ ಬರ್ಲಾಸೆ ಜಾಣ ಪ್ರತ್ಯಯ ತೋ ದಾವವಯ ಕಾಹಿ ದಾಂತ ಕೋರಾವಯ ದಾಸ್ ಮಣೆ ಚಿದಂಬರ ಐಸಾ ದಾವಿ ಚಮತ್ಕಾರ ಎಂಥದಿದಪ್ಪ ದೃಷ್ಟಾಂತ ಇದು ಪ್ರಖರವಾದಂತಹ ದೃಷ್ಟಾಂತ ಹೆಂಗಂತಂದ್ರೆ ಹೇಳಿಗತಾರ ಈ ದೃಷ್ಟಾಂತದ ಏನು ಮಹತ್ವ ಅಂತಮ್ಮಂತಹದ್ ಹೇಳಿಗತಾರ ದೃಷ್ಟಾಂತೊಳಗ ಮಹಾಸ್ವಾಮಿ ಸಾಕಷ್ಟು ರಾಜಾರಾಮ್ ಮಹಾರಾಜೋಡಿ ಮಾತಾಡ್ಯಾರ ಯಾವಾಗ ಹೆಚ್ಚರಾಗ್ಯದ ಎದ್ದು ಕೂತಾರ ನೋಡ್ತಾರ ಹೊಟ್ಟಿ ತುಂಬಿ ಬಿಟ್ಟದ ಮೂರು ದಿವಸ ಉಪವಾಸದ ಏನು ಅನುಭವ ಇಲ್ಲೇ ಇಲ್ಲ ಏನ್ ಹಸಿ ಕೊಬ್ಬರಿ ಮತ್ತು ಸಕ್ರಿ ಬಾಯಿಯೊಳಗ ಹಾಕಿದ್ರು ಅದರಿಂದ ಏನ್ ಈಗ ಊಟ ಮಾಡಿ ಬಿಟ್ಟಾರೇನೋ ಈಗ ಜಸ್ಟ್ ಕೈ ತೊಳ್ಕೊಂಡಾರೆ ನಮ್ಮಂತಹದ್ದು ಹೊಟ್ಟಿ ತುಂಬಿಟ್ಟದ ಬಾಯಿ ಒಳಗ ಹಲ್ಲಾಗ ಇನ್ನೂ ಏನಪ್ಪಾ ಅಂದ್ರ ಕೊಬ್ಬರಿ ಮತ್ತು ಸಕ್ರಿ ಹಲ್ಲಾಗ ಸಿಕ್ಕೊಂಡದ್ದು ಏನಪ್ಪ ಹಂಗೆ ಅದ ಅಂದ್ರೆ ಇದು ಯಾಕೆ ಇದನ್ನ ಹೇಳಿಗತ್ತಾರ ಅಂದ್ರೆ ಇಂತಹ ದೃಷ್ಟಾಂತ ಇದು ಸ್ವಪ್ನ ಅಲ್ಲೇ ಅಲ್ಲ ಇದು ಇದು ಪ್ರತ್ಯಕ್ಷ ಅದಕ್ಕ ಹೇಳಿಗತ್ತಾರ ಐಸಾ ದೃಷ್ಟಾಂತ ಪ್ರಖರ ಅಂದ್ರೆ ಇಂತಹ ದೃಷ್ಟಾಂತ ಏನಪ್ಪಾ ಅಂತಂದ್ರ ಬಹಳ ವಿಚಿತ್ರ ಅನ್ಸ್ಲಿಕ್ಕದ ಪ್ರತ್ಯಯತು ದಾವಾವಯ ಎಂತ ಪ್ರತ್ಯಯ ಆಗ್ಯದಂದ್ರೆ ಕಾಯಿ ಅಂತ ಕೋರಾವಯ ಅಲ್ಲಾಗ ಇನ್ನು ಏನಪ್ಪಾ ಅಂದ್ರೆ ಕೊಬ್ಬರಿ ಸಕ್ರಿ ಅದ ದಾಸ್ ಮಣೆ ಚಿದಂಬರ ಐಸಾ ದಾವಿ ಚಮತ್ಕಾರ ಹಿಂಗೇನಪ್ಪಾ ಅಂದ್ರೆ ಮಹಾಸ್ವಾಮಿ ಸಾಕಷ್ಟು ದೃಷ್ಟಾಂತಗಳ ಕೊಡ್ಲಿಕ್ಕತ್ತಾರ ರಾಜಾರಾಮ್ ಮಹಾರಾಜರಿಗೆ ತ್ಯಾಜು ಪರಿಯಾಣಿಕ ಸ್ವಪ್ನಿ ದಾವಿತ ಸಿಡಿಕ ಅಂಚೆ ಗಾಮಿದಾಸಿ ಲಾವಣಿ ದಾಸ್ ಮಣೆ ಚಿದಂಬರ ಜವಳಿ ಅಸೇತೋ ಕುಮಾರ ಹಿಂಗ ನಾನಾ ರೀತಿಯವಾದಂತಹ ದೃಷ್ಟಾಂತಗಳನ್ನು ಕೊಡ್ಲಿಕ್ಕತ್ತಾರ ಪಾಂಚ ವರ್ಷತೆ ಪೌರ ಗೌರ ವರ್ಣತೆ ಸುಂದರ ಅತ್ಯಾಸಿ ಕೃಪೇನೆ ಬೋಲತಿ ಮಜ ಕಡೆತೆ ಬಹತಿ ಇದು ದೃಷ್ಟಾಂತ ಹೆಂಗಾಗ್ಯದ ಇನ್ನೊಂದಂತಂದ್ರ ಇಲ್ಲಿ ಹೇಳಿಗತ್ತಾರ ಅಲ್ಲಿ ಅವ್ರು ಊರಾಗೆ ಬಾಜಾರ್ದೊಳಗ ಮಹಾಸ್ವಾಮಿ ಬ್ರಹ್ಮಚಾರಿ ಆಗಿ ಕೂತಾರ ಲಂಗೋಟಿ ಹಾಕೊಂಡಾರ ಭಸ್ಮ ಭೂಷಿತರಾಗ್ಯಾರ ಅಗ್ನಿ ಆಯುಷದ ಹುಡುಗರಾಗಿ ಗೌರ ವರ್ಣದ ಸುಂದರ ವರ್ಣದ ಬಾಲಕ ಆಗಿ ಕೂತಾರ ತ್ಯಾಸಿ ಕೃಪೇನೆ ಬೋಲತಿ ಮಜ ಕಡೆತೆ ಬಹತಿ ನನ್ ಕಡೆ ನೋಡ್ಲಿಗತ್ತಾರ ಮಗಮಣತಿ ಮಜಸಿ ದುಸ್ರಾಸಿ ಕಾ ಬೋಲಸಿ ನಾನು ನಿನ್ ಸಲುವಾಗಿ ಬಂದಿನಪ್ಪ ನೀನ್ ಬ್ಯಾರ್ಯವ್ರ ಕಡೆ ಹಾಕೋದಿ ನನ್ ಕಡೆ ನೋಡು ನನ್ ಜೋಡಿ ಮಾತಾಡ ಅಂತ ಹೇಳಿ ದಾಸ್ ಮಣೆ ಚಿದಂಬರ ದರ್ಶನ ದೇತು ನಿರಂತರ ಹಿಂಗ ನಿರಂತರವಾಗಿ ದರ್ಶನ ಮಹಾಸ್ವಾಮಿ ಕೊಟ್ಟು ಆನಂದಮ್ಮಂತ ಮಾಡ್ಲಿಗತ್ತಾರ ಏಳನೇ ದಿವಸ ಆಗ್ಬಿಟ್ಟದ ಮಹಾರಾಜಿಯು ರಾಜಾರಾಮ್ ಮಹಾರಾಜ್ರು ಏನು ದೃಷ್ಟಾಂತ ಆಯ್ತಲ್ಲ ದೃಷ್ಟ ಆದ್ಮೇಲೆ ಮತ್ತೆ ಅವ್ರೇನಂದ್ರ ಉಪೋಷಣ ಬಿಡ್ಲಿಲ್ಲ ಸ್ವಾಮಿ ಪ್ರತ್ಯಕ್ಷ ಬರ್ಬೇಕು ನನ್ ಕಣ್ಮುಂದ ಬರ್ಬೇಕು ಪ್ರತ್ಯಕ್ಷ ನಮಗ್ ದರ್ಶನ ಕೊಡ್ಬೇಕಂತ ಹೇಳಿ ಏಳು ದಿವಸ ಉಪವಾಸ ಮಂತಾದ್ ಮಾರ ಏಳನೇ ದಿವಸ ದರ್ಶನ ಆಗ್ತದ ಮಧ್ಯಾಹ್ನ ಸಾತ ದಿವಸ ಗುರು ದರ್ಶನ ಜಾಲೆ ದೋನ ಪ್ರಹರಿ ಪಂಡರೀಚ ಬುಕ್ಕ ಆಣಿಲ ತೇಹಿ ಸಮೋರ ಉದಳಿಲ ದೃಷ್ಟಿ ಬರುಣಿ ಪಾಹಿಲೋ ಆಶ್ವಾಸನ ಹಾತಿ ದಿಲೆ ದಾಸ ಬುಕ್ಕ ಉದಳಿ ಫಾರ ಚಿದಂಬರಾಚೆ ಸಮೋರ ಏಳು ದಿವಸ ಉಪೋಷಣ ಆದ್ಮೇಲೆ ದರ್ಶನ ಮಂತಾದ್ ಆಗ್ಯದ ಸ್ವಾಮಿ ಪ್ರತ್ಯಕ್ಷ ಮಂತಾದ ದರ್ಶನ ಕೊಡ್ಲಿಗತ್ತಾರ ಮಧ್ಯಾಹ್ನ ಸಮಯ ಆಗ್ಯದ ಎರಡನೇ ಪ್ರಹರ ಮಂತಾದ ಆಗ್ಯದ ಯಾವಾಗ ಮಹಾಸ್ವಾಮಿನ ಪ್ರತ್ಯಕ್ಷ ನೋಡ್ತಾರ ಪಂಡರಿಯಿಂದ ತಂದಂತಹ ಬುಕ್ಕ ಸಿಗತ್ತಾರ ಮಹಾರಾಜರು ದೃಷ್ಟಿ ಬರೋನಿ ಪಾಹಿಲೋ ಕಣ್ತುಂಬ ನಾ ನೋಡಿದ್ನಪ್ಪ ಮಹಾಸ್ವಾಮಿನ ಆ ಕಣ್ತುಂಬ ಮಹಾಸ್ವಾಮಿ ದರ್ಶನ ಆದಾಗ ಸ್ವಾಮಿ ನನ್ನ ಕೈ ಒಳಗ ಕೈ ಕೊಟ್ಟು ಆಶ್ವಾಸನ ಕೊಡ್ಲಿಗತ್ತಾರ ಆಶ್ವಾಸನ ಹಾತಿ ದಿಲೆ ದಾಸ ಬುಕ್ಕ ಉದಳಲಿ ಪಾರ ಚಿದಂಬರಾಚೆ ಸಮೋರ ಸ್ವಾಮಿಯದಿಗೆ ಬುಕ್ಕ ಹರಿಸ್ತಿಗತ್ತಾರ ಮಹಾಸ್ವಾಮಿ ಹೇಳಿಗತ್ತಾರ ಬುಕ್ಕ ಉದಳು ನಯ ಫಾರ ಐಸಾ ಸಾಂಗೆ ಚಿದಂಬರ ಪಾಯ ತಳಿತೆ ಪಡತ ಐಸೆ ಸಾಂಗುನಿ ದಾಡಿತ ಕ್ಷಣಕೋ ಭೀತೆ ರಾಹಿದೆ ಮಗ ಸ್ಥಳ ಪ್ರತಿಗೆ ಸ್ಮಣೆ ಚಿದಂಬರ ದಾಟಿ ಬ್ರಾಹ್ಮಣಾಚೆ ಫಾರ
ಏನ ಸ್ವಾಮಿ ರಾಜಾರಾಜ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ರು ಬುಕ್ಕ ಹಾರಿಸ್ಲಿಕ್ಕತ್ತಿದ್ರು ಸ್ವಾಮಿ ಅಂದ್ರು ಬಹಳ ಬುಕ್ಕ ಹಾರಿಸ್ಬೇಡಪ್ಪ ಮಂದಿ ತುಳ್ ಕಾಲ್ ಕಳಕ್ತದ ಬಹಳ ಹಾರಿಸ್ಬಾರ್ದಂತ ಹೇಳಿ ಮಹಾಸ್ವಾಮಿ ಪ್ರತ್ಯಕ್ಷ ಸಗುಣ ರೂಪದೊಳಗ ಗುಂಡಿಧರನಾದ ಸ್ವಾಮಿ ಬಂದ್ ರಾಜಾರಾಮ್ ಮಹಾರಾಜ್ರಿ ಎದುರಿಗೆ ನಿಂತಾರ ಸಂಪೂರ್ಣ ದರ್ಶನ ಆದ್ಕೂಡೆ ಮತ್ತೇನಪ್ಪ ಅಂದ್ರ ವಾಪಸ್ ತಮ್ಮ ವಾಡಕ್ ಹೋಗ್ಲಿಕತ್ತಾರ ಬ್ರಾಹ್ಮಣ ರಮ್ಯ ಮೇಳ ಅಂಬಂತಹದ್ದು ಸ್ವಾಮಿ ಜತಿಗಿತ್ತು ಎಲ್ಲಾರು ಸ್ವಾಮಿಯಿಂದ ಬಂದಿದ್ರು ಸ್ವಾಮಿ ಯಾವಾಗ ಪ್ರತ್ಯಕ್ಷ ದರ್ಶನ ಕೊಟ್ಟ ಒಂದು ಕ್ಷಣ ಸಂಪೂರ್ಣ ರಾಜಾರಾಮ್ ಮಹಾರಾಜರು ಸಂಪೂರ್ಣ ಸಗುಣ ರೂಪವನ್ನ ಆನಂದದಿಂದ ತಮ್ಮ ಮನಸ್ಸಿನಾಗ ತುಂಬಿಕೊಂಡಾರ ಮಹಾಸ್ವಾಮಿ ಆಶ್ವಾಸನ ಕೊಡ್ಲಿಕತ್ತ ಮಂದಸ್ಮಿತರಾದಂತ ಮಹಾಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಆಶ್ವಾಸನ ಕೊಡ್ಲಿಕತ್ತಾರ ಕೈ ಒಳಗ ಕೈ ಇಟ್ಟು ಆಶ್ವಾಸನ ಹಾಕಿದಿಲೆ ಮತ್ತ ಒಂದು ಕ್ಷಣ ಮತ್ತಸ್ ಕುಂದ್ಗೊಳ್ಳ ಸ್ವಾಮಿ ಹೋತೆ ಕಿಲ್ಯಾ ಆತ ನಿಕಟ ದರ್ಶನ ಬಹುತ ಇನ್ನ ಮುಂದ ಸಮಯ ಆಗೇದ ಅಂದ್ರ ಸ್ವಾಮಿ ದರ್ಶನ ಆಯ್ತು ರಾಜಾರಾಮ್ ಮಹಾರಾಜರು ಮತ್ತು ಚಿದಂಬರ ಮಹಾಸ್ವಾಮಿ ಭವಿಷ್ಯದೊಳಗ ಏನೇನ ಅವ್ರದ್ದೇನಪ್ಪ ಗೋಷ್ಠಿ ಆಗ್ತದ ಸ್ವಾಮಿ ಹೆಂಗ ಅವರಿಗೆ ತಮ್ಮ ನಿಜ ಸ್ವರೂಪದ ದರ್ಶನ ಕೊಡ್ತಾರ ಯಾವ ರೀತಿ ಅಭಂಗ ರಚನಾ ಅಂಬಂತಹದ್ದು ಪ್ರಾರಂಭ ಆಗ್ತದ ಅವೆಲ್ಲ ಮುಂದೇನಪ್ಪ ಅಂತಂದ್ರ ಅಭಂಗಗಳವ ಇನ್ನೂ ಒಂದೆರಡು ಇನ್ನು ಚಿದಂಬರ ಉವಾಚ ಶ್ರೀ ಚಿದಂಬರ ಉವಾಚ ಶ್ರೀ ಚಿದಂಬರ ಉವಾಚ ಮಾಧಾ ದಾಕ ಮಾನಿ ತ್ರಿಭುವನಿ ಲೋಕಯ ಮಹಕುಂಭಿ ಪಾಕ ದಾಕ ಮಾಧಾ ಮಾಧಾ ದಾಕ ಮಾನಿ ವ್ಯಾಘ್ರ ಸಿಂಹ ಸರ್ಪ ತಿಹಿ ಲೋಕಿ ದರ್ಪ ಮಾಧಾ ಅಸೆ ಮಾಧಾ ದಾಕ ಮಾನಿ ಸ್ಥಳ ಅಗ್ನಿ ಆಕಾಶ ಪವನಿ ದಾಕ ಮಾಧಾ ಮಾಧಾ ದಾಕ ಅಸೆ ರಾಕ್ಷಸ ದೇವಾ ನಾಮ ಮಣೆ ತ್ಯಾಸಿ ಉದ್ಧರಿತೋ ನಾಮ ಮಣೆ ತ್ಯಾಸಿ ಉದ್ಧರಿತೋ ಯತ್ತಥಾ ವರ್ಣನಂ ಪುಣ್ಯ ಸಂಪಾದನಂ ಯಸ್ಯ ಪಾದಾರ್ಚನಂ ವಶ್ಯ ಸೌಖ್ಯಾವಹಂ ಯನ್ಮಹಾನಾಮ ಸಂಕೀರ್ತನಂ ಭಾಗ್ಯದಂ ಪುಣ್ಯಲಕ್ಷ್ಮೀ ಸತಿ ಪುತ್ರಮೇವಾಶ್ರಯೇ ಯಾವನ್ನಾಮ ಕಥಾ ಸ್ಮೃತಿ ಯಸೆ ಅವಶ್ಯ ವೇದಾಮಹಿ ಯಾವತ್ ವೇದೈ ಸಿಂಧು ಸಾರ ಸರಿತೆ ಯಾವತ್ ಬಸೇವಾಂಶುಯಿ ಯಾವತ್ ಭಾನುಯಿ ಮಾಂಶು ವಾಯು ಗಗನಿ ತಾರಾಂಗಣಿ ವೇಷ್ಟಿಲಾ ತಾವನ್ನಾಮ ಗುಣೇ ಚಿದಂಬರ ಗುರು ಸರ್ವಾಕರಿ ಮಂಗಲ ಔದುಂಬರ ನಿವಾಸಿನ್ ಭಕ್ತಾಭಿಮಾನಿ ರಾಜಾದಿರಾಜ್ ಸದ್ಗುರು ಸಾರ್ವಭೌಮ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ ದಾಸ ರಾಜಾರಾಮ್ ಮಹಾರಾಜ್ ಕಿ ಜಯ ಸಂತ ಸದ್ಗುರು ಜಯ